ಮನ್ನಾ ಬಾಯ್ ಕಣ್ಣೀರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಗಾರ್. ನಿನ್ನೆ ಕುಮಾರಸ್ವಾಮಿ ಅವರು ಜೆಪಿ ಭವನದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೆ ನೂತನ ಸಚಿವರು ಶಾಸಕರ ಜೊತೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಕಣ್ಣೀರಿಟ್ಟಂತಹ ಸನ್ನಿವೇಶ. ಎಲ್ರಿಗೂ ಕೂಡ ಒಬ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಣ್ಣೀರಿಡ್ತಾರ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅವರು ಭಾವುಕರಾಗಿದ್ದಾರೆ, ಅವರ ಭಾವುಕತೆಗೆ ಕಾರಣ ಏನು ಅನ್ನೋ ಪ್ರಶ್ನೆ ಬಂದಾಗ ಒಂದಿಷ್ಟು ಸಾಲ ಮನ್ನದಂತಹ ಒಂದಿಷ್ಟು ವಿಚಾರಗಳು ಕೂಡ ತೆರೆದುಕೊಳ್ಳುತ್ತೆ. ಯಾಕೆ ಅವರು ಕಣ್ಣೀರು ಹಾಕಿದ್ರು, ಕುಮಾರಸ್ವಾಮಿ ಅವರ ಕಣ್ಣೀರಿಗೆ ಕಾರಣ ಎನ್ನುವ ಏನು ಎನ್ನುವ ಮಾತುಗಳು ಕೂಡ ಕೇಳಬಂತು. ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಭಾವುಕರಾದಂತಹ ಸಂದರ್ಭ. ಕರ್ಣ ಆದ್ರೂ ಕುಮಾರಸ್ವಾಮಿ, ರಾಮ ಆದ್ರೂ ಕುಮಾರಸ್ವಾಮಿ, ದುರ್ಯೋಧನನಾದ್ರೂ, ತದನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಇದೀಗ ವಿಷಕಂಠನಾಗಿರೋದು ಕುಮಾರಸ್ವಾಮಿ. ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆದವರಿಗೆ ಅವರದ್ದೇ ಆದ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ, ಅವರದ್ದೇ ಆದ ಘನತೆ ಗೌರವ ಇರುತ್ತೆ. ಇವರು ಈ ಸಂದರ್ಭದಲ್ಲಿ ಭಾವುಕರಾಗಿರೋದು ಯಾಕೆ ಅನ್ನುವ ಪ್ರಶ್ನೆಯಲ್ಲಿ ಸಾಮಾನ್ಯ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರೋದು, ಮುಖ್ಯಮಂತ್ರಿಯಾಗಿ ನಾನು ಸಂತೋಷದಲ್ಲಿ ಇಲ್ಲ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಆ ಒಂದು ಸಂತೋಷಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಏನು? ಅಸಹಾಯಕರಾಗಿ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿದ್ರ? ವಿಷಕಂಠನಾಗಿ ತನ್ನ ಗಂಟಲಲ್ಲಿ ವಿಷವನ್ನ ಇಟ್ಟುಕೊಳ್ಳಿಕ್ಕೆ ಕುಮಾರಸ್ವಾಮಿಗೆ ಕಾರಣ ಆದ್ರೂ ಏನು? ಒಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಸಾಲ ಮನ್ನಾ ಬರುತ್ತೆ, ಅನ್ನಭಾಗ್ಯದ ಅಕ್ಕಿ ವಿಚಾರ ಬರುತ್ತೆ, ಇನ್ನು ಸಿದ್ದರಾಮಯ್ಯನವರ ಪತ್ರ ಬರುತ್ತೆ, ಹಾಗೆ ಬಿಜೆಪಿಯ ಟೀಕೆ ಬರುತ್ತೆ. ಇವೆಲ್ಲವುಗಳಿಂದ ಕುಮಾರಸ್ವಾಮಿ ಮನನೊಂದಿದ್ದಾರಾ? ಹಾಗೆ ದೇವೇಗೌಡರು ಕೂಡ ಹೇಳ್ತಾರೆ, ಈ ಒಂದು ಸಮ್ಮಿಶ್ರ ಸರ್ಕಾರವನ್ನ ಕಾಪಾಡಿಕೊಂಡು ಹೋಗ್ಬೇಕಾದ್ರೆ ಭಾರಿ ಕಸರತ್ ಪಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಮೇಲಿಂದ ಮೇಲೆ ಏನು ಸಮನ್ವಯ ಸಮಿತಿಯ ನಾಯಕರು ಅಧ್ಯಕ್ಷರು ಮೇಲಿಂದ ಮೇಲೆ ಕುಮಾರಸ್ವಾಮಿಗೆ ಪತ್ರವನ್ನ ಬರೀತಾರೆ, ವಿರೋಧ ಪಕ್ಷದ ನಾಯಕರ ಹಾಗೆ ಪತ್ರವನ್ನ ಬರೀತಾರೆ. ಹಾಗಾದ್ರೆ ಕುಮಾರಸ್ವಾಮಿಗೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಈ ರೀತಿ ಅವರು ಸಂದಿಗ್ಧ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆಗಳು ಹಲವಾರಿದೆ. ಅದಕ್ಕೆ ಒಂದಿಷ್ಟು ಚರ್ಚೆಯನ್ನ ಕೂಡ ಮಾಡಬೇಕಾಗಿದೆ. ಯಾಕೆ ಹಾಗಾದ್ರೆ ಕುಮಾರಸ್ವಾಮಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಕುರಿತಾಗಿ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಾನೀಗ ಹೇಳೋದಾದ್ರೆ, ನೋವುಗಳನ್ನ ನುಂಗುವ ಶಕ್ತಿ ಅಂದ್ರೆ ನನ್ನಲ್ಲಿ ಹೆಚ್ಚಾಗ್ತಂದ್ರೆ, ವಿಷಕಂಠನಾಗಿದ್ದೇನೆ ನಾನು, ನಿಮಗೆ ಅಮೃತವನ್ನ ಕೊಟ್ಟು ನಾನು ವಿಷವನ್ನ ಕುಡಿತಾ ಇದ್ದೇನೆ, ಕರ್ಣನಾದೆ, ದುರ್ಯೋಧನನಾದೆ, ರಾಮನಾದೆ, ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ವಿಷಕಂಠನಾಗಿರೋದು, ನನ್ನ ಗಂಟದಲ್ಲಿ ವಿಷವನ್ನ ಇಟ್ಕೊಂಡಿರ್ಲಿಕ್ಕೆ ಕುಮಾರಸ್ವಾಮಿಗೆ ಕಾರಣವಾದ ಅಂಶಗಳಾದ್ರೂ ಏನು? ಕುಮಾರಸ್ವಾಮಿ ಈ ರೀತಿಯಾಗಿ ವಿಷಕಂಠನಾಗ್ಲಿಕ್ಕೆ ಕಾರಣ ಏನು ಅನ್ನೋದು ಕೂಡ ಇಲ್ಲಿ ಭಾರಿ ಮುಖ್ಯವಾಗುತ್ತೆ. ಬಿಜೆಪಿಯ ಒಂದು ಆರೋಪಗಳನ್ನ ಬಿಜೆಪಿಯ ಏನು ಮೇಲಿಂದ ಮೇಲೆ ಮಾಡ್ತಿರುವಂತಹ ಏನು ಹೇಳಿದ್ರು ಆ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು ಅವರು, ಬಿಜೆಪಿಯವರು ಸಂಕುಚಿತ ಭಾವನೆಯಿಂದ ಈ ರೀತಿಯಾಗಿ ಆರೋಪವನ್ನ ಮಾಡಬಾರ್ದು ಅನ್ನುವ ಮಾತನ್ನ ಕೂಡ ಹೇಳ್ತಾ ಇದ್ರು. ಆ ಅಭಿನಂದನಾ ಕಾರ್ಯಕ್ರಮ ಅದು ಜೆಪಿ ಭವನದಲ್ಲಿ ನಡೀತಾ ಇದ್ದಂತ ಅಭಿನಂದನಾ ಕಾರ್ಯಕ್ರಮ, ಅಲ್ಲಿ ಏನು ಪಕ್ಷದ ಸಚಿವರಿದ್ರು, ಹಾಗೆ ಕಾರ್ಯಕರ್ತರಿದ್ರು, ಅವ್ರ ಜೊತೆಯಲ್ಲಿ ಶಾಸಕರಿದ್ರು, ನೂತನ ಶಾಸಕರೆಲ್ಲರೂ ಕೂಡ ಇದ್ರು. ಅವ್ರನ್ನ ಅಭಿನಂದನೆ ಮಾಡುವಂತ ಸಂದರ್ಭದಲ್ಲಿ ಮಾನಸಿಕ ತುಮುಲಗಳನ್ನ ಅವರಿಗೆ ಹಿಡಿದಿಟ್ಟುಕೊಳ್ಳಿಕ್ಕಾಗದೆ ಕಣ್ಣೀರಾಗಿ ಅವರ ಮುಖದಲ್ಲಿ ಬಂದಂತ ಸನ್ನಿವೇಶ ನಾವು ಕೂಡ ನೋಡಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಿಮಗೆ ನಾನು ಅಮೃತವನ್ನ ಕೊಟ್ಟು ನಾನು ವಿಷವನ್ನ ಕುಡಿಯುತ್ತಿದ್ದೇನೆ, ವಿಷವನ್ನ ಹಿಡಿದಿಟ್ಟುಕೊಂಡಿದ್ದೇನೆ ಗಂಟಲಲ್ಲಿ. ಹಾಗಾದ್ರೆ ಆ ಒಂದು ಅಸಹಾಯಕತೆಯ ಮಾತನಾಡಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಸಾಮಾನ್ಯ ಬಂದೇ ಬರುತ್ತೆ. ಈ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ಗಣ್ಯಾತಿ ಗಣ್ಯರಿದ್ದಾರೆ ನಮ್ಮ ಜೊತೆಯಲ್ಲಿ. ಪ್ರಮುಖವಾಗಿ ಜೆಡಿಎಸ್ ನಿಂದ ತೇಜಸ್ ಎನ್ ಕೆ ಅಂತ ಹೇಳಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿಯಿಂದ ಮಂಜುನಾಥ ಕನ್ಯಾಡಿ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ನಿಂದ ಸೂರ್ಯ ಮುಕುಂದರಾಜ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ಜೆಡಿಎಸ್ ನ ಮುಖಂಡರಾಗಿರುವಂತಹ ತೇಜಸ್ ಎನ್ ಕೆ ಅವರನ್ನ ಮಾತನಾಡ್ತಾರೆ. ಕುಮಾರಸ್ವಾಮಿ ಅವರು ರಾಮ ಆದ್ರೂ, ಕರ್ಣ ಆದ್ರು, ದುರ್ಯೋಧನ ಆದ್ರು, ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ವಿಷಕಂಠನಾಗಿರೋದು, ಏನ್ ಹೇಳ್ತೀರಿ ಸರ್ ಮೊದಲ ರಿಯಾಕ್ಷನ್? ಫಸ್ಟ್ನೇದಾಗಿ ನೀವು ಒಂದು ತಪ್ಪು ಮಾಡಿದ್ರಿ, ಅಲ್ಲಿ ದುರ್ಯೋಧನ ಅಂತ ಮೆನ್ಷನ್ ಮಾಡಿದ್ರಿ. ಕರೆದಿರೋದು ಬಿಜೆಪಿ ಅವ್ರು ಕರೆದಿರೋದು ಅಂದ್ರೆ ಅವ್ರನ್ನ ದುರ್ಯೋಧನ ಅಂತಲೂ ಕೂಡ ಬಿಂಬಿಸಿದ್ದಾರೆ ಅನ್ನೋದು ನನ್ನ ಮಾತಿನ ಅರ್ಥ. ಬಿಜೆಪಿ ಅವರು ಏನ್ ಬೇಕಾದ್ರೂ ಬಿಂಬಿಸ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ನಾವು ಮಾಡೋ ಕೆಲಸಗಳನ್ನ ನಾವು ಯಥಾಸ್ಥಿತಿಯಲ್ಲಿ ಸರ್ಕಾರನ ಹೇಗ್ ನಡೆಸ್ಕೊಂಡು ಹೋಗ್ಬೇಕು, ನಮ್ ಕಮಿಟ್ಮೆಂಟ್ ಏನಿದೆ ಅದನ್ನ ನಾವು ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ನೇದಾಗಿ ಹೋಗ್ಬೇಕಾದ್ರೆ ಭಾವುಕರಾದ್ರು ಅಂತ ಹೇಳಿದ್ರಿ ನೀವು. ಸೊ ಭಾವುಕರಾದ್ರು ಅಂದ್ರೆ ಇದು ಪಾರ್ಟಿ ಫಂಕ್ಷನ್, ಜೆಪಿ ಭವನದಲ್ಲಿ ನಡೆದ ಪಾರ್ಟಿ ಫಂಕ್ಷನ್ ಅಲ್ಲಿ ಈಗ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳು
ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ. ಆದ್ರೆ ಇದು ಪಾರ್ಟಿ ಫಂಕ್ಷನ್, ಪಾರ್ಟಿ ಫಂಕ್ಷನ್ ಅಲ್ಲಿ ಈಗ ನಮಗೆ ಕುಮಾರಣ್ಣ ಅಂತ ನಾವು ಕರಿತೀವಿ ಪ್ರೀತಿಯಿಂದ. ಸೊ ನಮ್ ಜೊತೆ ಭಾವುಕರಾಗಿ ಮಾತಾಡಿದ್ರು, ಸೊ ಹಂಚ್ಕೊಂಡ್ರು ಕೆಲವು ನೋವುಗಳನ್ನ, ಹಂಚ್ಕೊಂಡ್ರು ಪರಿಸ್ಥಿತಿನ, ಹಂಚ್ಕೊಂಡ್ರು ಆಮೇಲೆ ಅವರ ಈಗ ಇರೋ ಸ್ಥಿತಿಗತಿಗಳನ್ನ, ಎಕನಾಮಿಕ್ ಕಂಡೀಷನ್ಸ್ಗಳನ್ನ ಹಂಚ್ಕೊಂಡ್ರು. ನಾನು ಏನ್ ಮಾಡ್ಬೋದು, ನಾನು ಏನಕ್ಕೋಸ್ಕರ ನಾನು ಬಂದೆ ಇಲ್ಲಿ ಮುಖ್ಯಮಂತ್ರಿ ಆದೆ. ಆದ್ರೂ ದೇವೇಗೌಡರು ಹೇಳಿದ್ರು ಒಂದ್ಸರಿ, ನಾವು ಮುಖ್ಯಮಂತ್ರಿ ಪಟ್ಟ ನಾವು ಸ್ವೀಕರಿಸಲ್ಲ, ಈಗ ಕಾಂಗ್ರೆಸ್ ಇಟ್ಕೊಳ್ಳಿ, ಸೊ ಇದ್ ಕಂಟಿನ್ಯೂ ಮಾಡಿ ಅಂತ. ಆದ್ರೆ ಕಾಂಗ್ರೆಸ್ ಅವರು ಅನ್ಕಂಡೀಷನಲ್ ಸಪೋರ್ಟ್ ಅಂತ ಕೊಟ್ರು. ಸರಿ ಆಯ್ತು, ನಮ್ಮ ಪ್ರಣಾಳಿಕೆ, ನಮ್ದು ರೈತರ ಸಾಲ ಮನ್ನಾ, ನಮ್ಮ ಉಳಿದಿದ್ದ ಪ್ರಣಾಳಿಕೆಯರು ಡೀಟೇಲ್ಸ್ಗಳನ್ನೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ, ಬಿಚ್ಚಿಟ್ಟಿದ್ದಾರೆ, ಅದನ್ನೆಲ್ಲ ಈಡೇರಿಸ್ಬೇಕು ಅನ್ನೋದೊಂದು ನಮ್ಮ ಆಶಯ. ಸರಿ ನೀವು ಸಪೋರ್ಟ್ ಕೊಡಬೇಕು ಅಂತ ನಾವು ಆದ್ವಿ. ಆಯ್ತು, ಈಗ ನಮಗೆ ಭಾವುಕತೆ ಯಾಕೆ ಕಾಡ್ತಾ ಇದೆ ಅಲ್ಲ, ಅಲ್ಲಿ ಭಾವುಕತೆ ನಾವು ಮಾಡಿರೋ ಕೆಲಸಗಳಲ್ಲಿ, ನಾವು ಕೊಟ್ಟಿರೋ ಕಮಿಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಕೊಟ್ಟಿದ್ದೀವಿ. ನಾವು 53,000 ಸಾಲ ಮನ್ನಾ ಅಂತ ಹೇಳಿದ್ವಿ, ಇವತ್ತು ಸುಸ್ತಿ ಚಾಲ್ತಿ ಇರೋ ಎಲ್ಲಾ ಸಾಲ ಮನ್ನಾಗಳನ್ನು ಮಾಡಿ 47,000 crore ಹೆಚ್ಚು ಕಡಿಮೆ 47,000 crore ಅಷ್ಟು ನಾವು ಸಾಲ ಮನ್ನಾ ಮಾಡಿದ್ದೀವಿ. ಕಮಿಟ್ಮೆಂಟ್, ವಿ ಹ್ಯಾವ್ ಆನರ್ಡ್ ದ ಕಮಿಟ್ಮೆಂಟ್. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಎಲ್ಲಾ ಪ್ರೋಗ್ರಾಮ್ಗಳು, ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಯಾವುದೇ ಅಡೆತಡೆ ಇಲ್ದಲೆ ಅವ್ರು ಏನೇನು ಹೇಳ್ತಾರೆ ಎಲ್ಲದನ್ನು ಚಾಚು ತಪ್ಪದೆ ಫಾಲೋ ಮಾಡಿದೀವಿ. ಈಗ ದೇರ್ ಕಮ್ಸ್ ದ ಕ್ವಶನ್, ನಾವು ಈಗ ಇದು ಎಷ್ಟು ದೊಡ್ಡ ಬಜೆಟ್ ಆಯ್ತು, ಸಿದ್ದರಾಮಯ್ಯನವರು ಇನಿಷಿಯಲಿ ಸ್ಟೇಜ್ ಅಲ್ಲಿ ಹಾಕಿದ್ದ ಬಜೆಟ್ 2.09 crore, 209,00,000 crore. ಆದ್ರೆ ನಮ್ಮ ಬಜೆಟ್ ಬಂದು ಪ್ಲಸ್ ಇನ್ನ 10,00,000 crore ಆಗುತ್ತೆ, ಆಲ್ಮೋಸ್ಟ್ 2.23 lakh crore ಆಗತ್ತೆ. ಬರ್ತೀನಿ ಬರ್ತೀನಿ. ಸೊ ಈ ಇದು ಇಂಥ ಹಿಸ್ಟಾರಿಕಲ್ ಬಜೆಟ್, ಅವರು ಫಸ್ಟ್ ಟೈಮ್ ಇಡೀ ಭಾರತ ದೇಶದಲ್ಲಿ ಇಂಥ ಹಿಸ್ಟಾರಿಕಲ್ ಬಜೆಟ್ ನ ಇಂಥ ದೊಡ್ಡ ಹೊರೆ, ಸಾಲ ಮನ್ನದ ಹೊರೆಯನ್ನ ತೆಗೆದುಕೊಂಡು ಇರೋದು. ಈಗ ಪ್ರಶ್ನೆ ಬರೋದು, ಎರಡು ಪಕ್ಷಗಳನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು ಒಂದು ಪ್ರಶ್ನೆ, ಎರಡನೇದು ಇತಿ ಇಷ್ಟು ದೊಡ್ಡ ಬಜೆಟ್ ನ ಮ್ಯಾನೇಜ್ ಮಾಡಬೇಕು, ಹೇಗ್ ಮ್ಯಾನೇಜ್ ಮಾಡ್ತಾರೆ, ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ. ಒಂದು ಟ್ಯಾಕ್ಸೇಷನ್, ರೆವಿನ್ಯೂ ಬಗ್ಗೆ ಬರ್ತೀನಿ ಮಾತಾಡ್ತೀನಿ, ರೆವಿನ್ಯೂ ಬಗ್ಗೆ ಟ್ಯಾಕ್ಸೇಷನ್, ಟ್ಯಾಕ್ಸೇಷನ್ ಟ್ಯಾಕ್ಸ್ ಹಾಕ್ಬೇಕು ಇಲ್ಲ ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ವಿಶ್ಲೇಷಣೆ ಮಾಡಿ. ಮಂಜುನಾಥ್ ಕನ್ಯಾಡಿ ಅವರೇ, ನಿನ್ನೆ ನೀವು ಕೂಡ ಗಮನಿಸಿದ್ದೀರಿ ಕುಮಾರಸ್ವಾಮಿ ಅವರ ಕಣ್ಣಲ್ಲಿ ನೀರ್ ಬಂದಂತ ಸಂದರ್ಭ, ಭಾವೋದ್ಯೋಗಕ್ಕೆ ಒಳಗಾದಂತ ಸಂದರ್ಭ, ಹೇಳಿ ಮೊದಲ ನಿಮ್ಮ ಪ್ರತಿಕ್ರಿಯೆಯನ್ನು ಮಂಜುನಾಥ್ ಕನ್ಯಾಡಿ ಅವರೇ. ಈಗ ಅವರಲ್ಲಿ ಮುಖ್ಯಮಂತ್ರಿಯಾಗಿ ಹೋಗಿದ್ರ ಅಥವಾ ತಾವು JDS ನ ಅಧ್ಯಕ್ಷರಾಗಿ ಹೋಗಿದ್ರ ಅನ್ನೋದು ಭಾರಿ ದೊಡ್ಡ ಯಕ್ಷ ಪ್ರಶ್ನೆ ಇದೆ. ಈಗ ಅವರು ಮುಖ್ಯಮಂತ್ರಿಯಾಗಿ ಹೋಗಿದ್ರೆ ಅವರೀಗ ಇಡೀ ರಾಜ್ಯದ ಮುಖ್ಯಮಂತ್ರಿ, ಅವರು ಬರೀ ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿ ಅಲ್ಲ. ಅಲ್ಲಿಗ ರಾಜ್ಯಾಧ್ಯಕ್ಷರಾಗಿ ಹೋಗಿದ್ರೆ ಅಲ್ಲಿ ಅವರು ಅಳ್ತಾ ಹೇಳ್ತಾರೆ, ನನ್ನ ಕೈ ನೀವು ಹಿಡಿಯುವುದಿಲ್ಲ, ನಾನು ಸೇರಿದಾಗ ಅರ್ಧರಾತ್ರಿಯಲ್ಲಿ ಜನ ಬರ್ತಾರೆ ಸಭೆಗಳಲ್ಲಿ ಸೇರ್ತಾರೆ, ಆದ್ರೆ ಅದು ಮತಗಳಾಗಿ ಯಾಕೆ ಪರಿವರ್ತ ಆಗ್ತಾ ಇಲ್ಲ ಅಂತ. ಅಂದ್ರೆ ಅದು ದುಃಖದಿಂದ ಹೇಳ್ಕೊಂಡ್ರು ಅಂತಾನು ಹೇಳಕ್ ಆಗಲ್ಲ. ಈಗ ಭಾವೋದ್ಯೋಗ ಅನ್ನೋದು ಏನಿದೆ, ಅವ್ರಿವತ್ತು ಮುಖ್ಯಮಂತ್ರಿಯಾಗಿ ಅಲ್ಲಿ ಕೂತ ಮೇಲೆ 6.5 crore ಕನ್ನಡಿಗರ ಪ್ರತಿನಿಧಿಯವರು ಅಂದ್ರೆ ನಮ್ಮ ಇಡೀ ಕರ್ನಾಟಕವನ್ನು ಅಳಿಸ್ಬೇಕು ಅಂತ ಏನಾರು ಅವ್ರು ಇದ್ದಾರಾ? ಈಗ ವೈಯಕ್ತಿಕವಾಗಿ ಕುಮಾರಣ್ಣನ ಬಗ್ಗೆ ಎಲ್ಲ ಸರ್ವಪಕ್ಷಗಳಲ್ಲಿ ಆ ಗೌರವ ವಿಶ್ವಾಸ ಎಲ್ರಿಗೂ ಇದೆ. ಇವತ್ತು ಮುಖ್ಯಮಂತ್ರಿಯಾಗಿ ಅಲ್ಲಿ ಅಯ್ಯೋ ನೀವು ಇನ್ನೂ ನನಗೆ ಅಧಿಕಾರ ಕೊಟ್ಟಿಲ್ಲ, ಆದ್ರೂ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ರೆ ನಾನಲ್ಲಿ ಇಷ್ಟಪಟ್ಟು ಮುಖ್ಯಮಂತ್ರಿ ಆಗಿಲ್ಲ ಅಂತ ಸ್ವಾಮಿ ಕಷ್ಟ ಆಗಿರೋದು ಯಾರಿಗೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಹೇಳಬೇಕು. ನೀವು ಇಷ್ಟಪಟ್ಟು ಆಗಿಲ್ಲ ಆದ್ರೆ ಇವತ್ತು ಅಲ್ಲಿ ಕೂತಿದ್ದೀರಿ, ನಿಮಗೇನೋ ಬೇಷರತ್ತು ಷರತ್ತಾಗಿ ಕೂರಿಸಿದ್ದಾರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಕು ನೀವು ಇವತ್ತು. ಆದ್ರೆ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದಿರಿ ಅಂತ ಇನ್ನು ನಮಗೆ ಅದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಓಕೆ, ಸೂರ್ಯ ಮುಕುಂದರಾಜ್ ಅವರೇ, ನೀವು ಹೇಗೆ ಗಮನಿಸ್ತಾ ಇದ್ದೀರಾ ಕಾಂಗ್ರೆಸ್ ನಿಮ್ಮ ಪಕ್ಷದ ನಾಯಕರು ಅವ್ರ ಜೊತೆಯಲ್ಲಿ ಸಮ್ಮಿಶ್ರ ಮಾಡ್ಕೊಂಡಿದ್ದೀರಿ, ನಿಮ್ಮದು ಯಾವುದೇ ಗೊಂದಲ ಇಲ್ಲದೆ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದೀರಿ, ಇವತ್ತು ಆ ರೀತಿಯಾಗಿ ಮಾತನಾಡ್ತಾ ಕಣ್ಣಲ್ಲಿ ನೀರು ಬಂದಿರೋದು ಕುಮಾರಸ್ವಾಮಿ ಅವರ ಕಣ್ಣಲ್ಲಿ, ಏನ್ ಹೇಳ್ತೀರಿ ಮೊದಲ ಪ್ರತಿಕ್ರಿಯೆ ನಿಮ್ದು ಸೂರ್ಯ ಮುಕುಂದರಾಜ್ ಅವರ? ಈಗ ಏನಾಗಿದೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಆರಂಭದಿಂದ ಒಂದು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಅಭಿಪ್ರಾಯ ಮೂಡಿಸುವಂತ ಕೆಲಸ ನಡೆಸ್ತಾ ಇದೆ. ಸೊ ಆರಂಭದಲ್ಲಿ ಕಾಂಗ್ರೆಸ್ ಮೇಲೆ ಇದ್ದಂತಹ ದಾಳಿ ಕಡಿಮೆ ಆಗಿ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಕುಮಾರಸ್ವಾಮಿ ಮತ್ತು JDS ಪಕ್ಷದ ವಿರುದ್ಧ ಅನೇಕ ದಾಳಿಗಳು ನಡೆದಿದೆ. ಸೊ ನಿನ್ನೆ ಮಾತಾಡಿರುವಂತದ್ರಲ್ಲೂ ಕೂಡ ನನ್ನ ವಿರುದ್ಧ ಒಂದು ಅಭಿಪ್ರಾಯವನ್ನ ಮೂಡಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ, ನಾನು ಇನ್ನೂ ನನಗೆ ಬ್ರೀತಿಂಗ್ ಸ್ಪೇಸೇ ಕೊಟ್ಟಿಲ್ಲ, ನಾನು ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೀನಿ,
ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವಿರುದ್ಧ ಒಂದು ಅಭಿಪ್ರಾಯ ಮೂಡಿಸ್ತಾ ಇದ್ದೀರಾ, ಚಾಲ್ತಿ ಸಾಲ, ಸುಸ್ತಿ ಸಾಲ, ಎಲ್ಲಾ ಸಾಲವನ್ನು ಮನ್ನಾ ಮಾಡಿದೀನಿ, ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಆದ್ರೂ ನನ್ನ ವಿರುದ್ಧ ಟ್ರೋಲ್ಗಳು ಮಾಡಿಸ್ತೀರಾ, ಮೀನು ಮಾರುವಂತ ಮಹಿಳೆಯರ ಕೈಯಲ್ಲಿ ಫ್ಲೆಕಾರ್ಡ್ ಕೊಟ್ಬಿಟ್ಟು ಕೂರಿಸ್ತೀರಾ, ಕುಮಾರಸ್ವಾಮಿ ಇಸ್ ನಾಟ್ ಮೈ ಸಿಎಂ ಅಂತ ಹೇಳಿಸ್ತೀರಾ, ಯಾರೋ ಒಬ್ಬ ಮಡಕೇರಿನಲ್ಲಿ ಒಬ್ಬ ಹುಡುಗನ ಕೈಯಲ್ಲಿ ಬಯಸಿ ಟ್ರೋಲ್ ಮಾಡ್ತೀರಾ. ಸೊ ಈ ರೀತಿಯಾದಂತ ಒಂದು ಅಟ್ಯಾಕ್ ನಡೀತಾ ಬರ್ತಾ ಇದೆ. ಸೊ ಇವತ್ತು ನೋಡಿ ಅವ್ರು ಹೇಳ್ತಾರೆ, ವೈ ಅಟ್ಯಾಕ್ ಆನ್ ಮೀ ನಾಟ್ ಆನ್ ಮೋದಿ ಆನ್ ಫ್ಯೂಯಲ್ ಪ್ರೈಸಸ್. ಸೊ ಇದನ್ನ ಕುಮಾರಸ್ವಾಮಿ ಅವ್ರ ವಿರುದ್ಧ ನಡೀತಾ ಇರುವಂತ ಈ ಅಟ್ಯಾಕ್ ಇದೆಯಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಾರ್ವಜನಿಕ ಅಭಿಪ್ರಾಯ ಮೂಡಿಸುವಂತ ಕೆಲಸ ನಡೀತಾ ಇದೆ. JDS ಕಾಂಗ್ರೆಸ್ ಜೊತೆ ಹೋಗ್ಬಾರ್ದಾಗಿತ್ತು, BJP ಜೊತೆ ಹೋಗ್ಬೇಕಾಗಿತ್ತು ಅನ್ನೋ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡುವಂತ ಕೆಲಸ ನಡೀತಾ ಇದೆ. ಸೊ ಇವತ್ತು BJP ನಾಯಕರು ಏನಾದ್ರೂ ಕಾಂಗ್ರೆಸ್ ಮತ್ತೆ JDS ನವರು ಕಿತ್ತಾಡ್ಕೊಂಡು ದೂರ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ಅವ್ರ ತಪ್ಪು ಕಲ್ಪನೆ. ಸೊ ಈ ರೀತಿಯಾದಂತ ಅಟ್ಯಾಕ್ ಗಳು ಕುಮಾರಸ್ವಾಮಿ ಅವರ ಮನಸ್ಸು ನೊಂದಿರ್ಬೋದು, ಆದ್ರೆ ಕಾಂಗ್ರೆಸ್ ಪಕ್ಷ ಸದಾ ಕಾಲ ಅವ್ರ ಜೊತೆಗಿರುತ್ತೆ. ಈ ರೀತಿಯಾದಂತಹ ಅನೈತಿಕ ಮಾರ್ಗದ ಟ್ರೋಲ್ಗಳನ್ನ, ಈ ರೀತಿಯಾದಂತಹ ತಪ್ಪು ಅಭಿಪ್ರಾಯಗಳನ್ನ ಸೃಷ್ಟಿ ಮಾಡುವಂತದ್ದು ಜನರಲ್ಲಿ JDS ಪಕ್ಷದ ಮತ್ತೆ ಕಾಂಗ್ರೆಸ್ ಪಕ್ಷದ ಈ ಮೈತ್ರಿ ವಿರುದ್ಧ ಹುಟ್ಟಿಸ್ತಾ ಇರುವಂತ ಈ ಅಸಂಬದ್ಧ ಸೃಷ್ಟಿಗಳನ್ನ, ಟ್ರೋಲ್ಗಳನ್ನ ನಾವು ಎದುರಿಸುವಂತ ಕೆಪಾಸಿಟಿ ನಮ್ಗಿದೆ. ಕುಮಾರಸ್ವಾಮಿ ಅವ್ರಿಗೂ ಆ ಧೈರ್ಯ ಇದೆ, ಆದ್ರೆ ಅವರ ಕಾರ್ಯಕರ್ತರ ನಡುವೆ ಒಂದು ಭಾವುಕರಾಗಿ ಆ ರೀತಿಯಾದಂತ ಒಂದು ಮಾತನ್ನ ಹೇಳಿದರೆ. ಸೊ ಇವತ್ತು ಬಜೆಟ್ನಲ್ಲಿ ಬಜೆಟ್ ಗಾತ್ರ ಹಿಗ್ಗಿರುವಂತದ್ದಾಗಿರ್ಬೋದು ಅಥವಾ ಹಣ ಕ್ರೋಢೀಕರಣಕ್ಕೆ ಮಾಡ್ತಾ ಇರುವಂತ ಹೈಕ್ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈ ರೀತಿಯಾದಂತ ಅಟ್ಯಾಕ್ ಮಾಡೋದ್ರಲ್ಲಿ ದುರ್ಬಳಕೆ ಮಾಡ್ಕೊಂತಾರೆ ಪ್ರತಿಪಕ್ಷಗಳು. ತೇಜಸ್ವಿ ಅವರೇ, ನೀವು ಹೇಳಿದ್ರಿ ಆವಾಗ ನಾವು ಪಕ್ಷದ ಕಾರ್ಯಕ್ರಮದಲ್ಲಿ ಭಾವುಕರಾದ್ರವರು, ಕಾರ್ಯಕರ್ತರ ಒಂದು ಬೆಂಬಲ ಅದನ್ನೆಲ್ಲ ನೋಡಿ ನಾವು ಭಾವುಕರಾದ್ವಿ ಅಂತೇಳಿ ನೀವು ಹೇಳ್ತಾ ಇದ್ರಿ. ಅದು ನಾಲ್ಕು ಗೋಡೆ ಮಧ್ಯೆ ಅವರು ಭಾವುಕರಾಗಿದ್ರೆ ಯಾರೂ ಕೂಡ ಏನು ಹೇಳ್ತಿರ್ಲಿಲ್ಲ. ಕಾರ್ಯಕ್ರಮ ಎಲ್ಲರೂ ಕೂಡ ಇರುವಂತಹ ಕಾರ್ಯಕ್ರಮ, ಹಾಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಳಿತುಕೊಂಡಂತ ಸಂದರ್ಭ ಅದು. ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ರಾಜ್ಯದ ಜನತೆಯನ್ನ ಪ್ರತಿನಿಧಿಸುವವರು, ಅವರು ಭಾವುಕರಾದ್ರೆ ನೀವು ಹೇಳ್ತೀರಿ ಜನ ಕಾರ್ಯಕರ್ತರ ಮುಂದೆ ಭಾವುಕರಾದಂತ ಹೇಳ್ತೀರಿ, ಇದಕ್ಕೆ ಹಾಗಾದ್ರೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ? ನೋಡಿ, ಭಾವುಕತೆ ಅನ್ನೋದು ಅವ್ರನ್ನ ಇದು ಯಾವ ಇನ್ಸಿಡೆಂಟ್ ಅಂತ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. PGR ಸಿಂಧಿಯಾ ಅವರು ಅವ್ರಿಗೆ ರೆಫರ್ ಮಾಡ್ತಾ ಇದ್ದಾಗ ಇವರು ಕರ್ಣ ಅಲ್ಲ ಧರ್ಮರಾಯ ಅಂತ ಅವರು ಮಾಡಿರೋ ಆ ಕೆಲಸಗಳು ಆಗಿದಾವೆ, ಆ ನಿಟ್ಟಿನಲ್ಲಿ ಅವ್ರು ಭಾವುಕರಾಗಿ ಮಾತಾಡಿದ್ರು. ಆಯ್ತಾ? ಸೊ ಭಾವುಕತೆ ಮನುಷ್ಯನ ಸಹಜ ಗುಣ. ಸೊ ನೀವು ಆತರ ನೋಡಿದ್ರೆ ಸಿದ್ದರಾಮಯ್ಯವರು ಭಾವುಕರಾಗಿದ್ದಾರೆ, ಯಡಿಯೂರಪ್ಪನವರು ಭಾವುಕರಾಗಿದ್ದಾರೆ, ಮೋದಿಜಿ ಅವರು ಭಾವುಕರಾಗಿದ್ದಾರೆ. ಸೊ ಯಾರು ಭಾವುಕರಾಗಿಲ್ಲ ಹೇಳಿ ಪಬ್ಲಿಕ್ ಸ್ಪೇಸ್ ಅಲ್ಲಿ? ಒಂದ್ ಮಿನಿಟ್. ಹಾಗಾದ್ರೆ ಅವ್ರು ನಿನ್ನೆ JP ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾವ ಸಂದರ್ಭದಲ್ಲಿ ಭಾವುಕರಾದ್ರು? ಅವ್ರು ಹೇಳ್ತಾ ಇದ್ರು ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ ಅನ್ನೋದನ್ನ ಅವ್ರು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಬನ್ನಿ ನೋಡೋಣ. ರಸ್ತೆಗಳಲ್ಲಿ, ಮನೆ ಮುಂದೆ, ವಿಧಾನಸೌಧದ ಮುಂಭಾಗದಲ್ಲಿ, ವಿಧಾನಸೌಧದ ಪ್ಯಾಸೇಜ್ಗಳಲ್ಲಿ ತಾವುಗಳು ಹೂಗುಚ್ಚಗಳನ್ನು ಇಟ್ಕೊಂಡು ನನಗೇನೋ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರೀತಿಯಿಂದ ಬಂದ್ರಿ. ಆದರೆ ನಿಮ್ಮೆಲ್ಲರನ್ನ ನಾನು ಕೂರಿಸಿ ಒಂದು ಕಡೆ ಗೌರವ ಕೊಟ್ಟು ಮಾತನಾಡ್ಲಿಕ್ಕೆ ಆಗದೇ ಇರಲಿಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೊಡ್ತೀನಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಲೋ ಕೊಡೋ ಸರ್, ಇಲ್ಲಿ ಪ್ರಶ್ನೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬೈಕೆ ಇಟ್ಟಿದ್ದು, ನಾಡಿನ ಜನತೆಯಲ್ಲಿ ಮನವಿ ಮಾಡಿದ್ದು ಮುಖ್ಯಮಂತ್ರಿ ಆಗಿ ಮೆರೆಯಬೇಕು ಅಂತ ಅಲ್ಲ, ಈ ನಾಡಿನಲ್ಲಿ ಇರ್ತಕ್ಕಂತ ಸಮಸ್ಯೆಗಳಿಗೆ ಈ ನನ್ನ ಪಕ್ಷದ ಒಂದು ಬದ್ಧತೆ ಏನಿದೆ, ಕಮಿಟ್ಮೆಂಟ್ ಏನಿದೆ, ನನ್ನ ತಂದೆಯ ಅನ್ಫಿನಿಶ್ಡ್ ಅಜೆಂಡಾ ಏನಿದೆ,
ಈ ರಾಜ್ಯದ ಈ ದೇಶದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಅವರ ಕಷ್ಟಗಳನ್ನ ಬಗೆಹರಿಸತಕ್ಕಂತ ಒಂದು ಜನಪರವಾದಂತ ಸರ್ಕಾರ ತರಬೇಕು ಅನ್ನೋದು ನನ್ನ ಬಯಕೆ ಇತ್ತು. ರಸ್ತೆಗಳಲ್ಲಿ, ಮನೆ ಮುಂದೆ, ವಿಧಾನಸೌಧದ ಮುಂಭಾಗದಲ್ಲಿ, ವಿಧಾನಸೌಧದ ಪ್ಯಾಸೇಜ್ಗಳಲ್ಲಿ ತಾವುಗಳು ಹೂಗುಚ್ಚಗಳನ್ನ ಇಟ್ಕೊಂಡು ನನಗೇನೋ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರೀತಿಯಿಂದ ಬಂದ್ರಿ. ಆದರೆ ನಿಮ್ಮೆಲ್ಲರನ್ನ ನಾನು ಕೂರಿಸಿ ಒಂದು ಕಡೆ ಗೌರವ ಕೊಟ್ಟು ಮಾತನಾಡ್ಲಿಕ್ಕೆ ಆಗದೆ ಇರಲಿಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೊಡ್ತೀನಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ, ಆದ್ರೂ ನಾನು ಸಂತೋಷದಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ರು ನಾವು ನೋಡಿದ್ವಿ, ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ನೋವಿನಿಂದ, ಬಹಳ ನೋವಿನಿಂದ ಅವ್ರು ಮಾತನಾಡ್ತಾ ಇದ್ರು. ಅವರ ಒಂದು ಮಾನಸಿಕ ತುಮುಲಗಳನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ, ಕಣ್ಣಲ್ಲೇ ನೀರು ಬಂತು. ನಾವು ಕೂಡ ನೋಡ್ತಾ ಇದ್ವಿ ತೇಜಸ್ವಿ ಅವರೇ. ಹಾಗಾದ್ರೆ ಅವ್ರ ನೋವಿಗೆ ಕಾರಣ ಏನು? ನೋಡಿ, ಇದು ನೋವಿಗೆ ಕಾರಣ ಅಂತ ಹೇಳಕ್ಕಾಗಲ್ಲ. ಕುಮಾರಸ್ವಾಮಿ ಅವರ ವ್ಯಕ್ತಿತ್ವದ ಬಗ್ಗೆ ಈಗ ಭಾವುಕತೆ ಅಂತ ಬಂದಾಗ ವ್ಯಕ್ತಿತ್ವ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗತ್ತೆ, ಸ್ವಲ್ಪ ಪರಿಚಯ ಕೊಡಬೇಕಾಗತ್ತೆ ನಾನು. ಸೊ ವ್ಯಕ್ತಿತ್ವ ನಿಮ್ಗೆ ಗೊತ್ತಿದೆ, ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ. ಕುಮಾರಸ್ವಾಮಿ ಒಬ್ಬ ಜನಗಳ ಮುಖ್ಯಮಂತ್ರಿ, ಜನಗಳ ನಾಯಕ, ಅರ್ಥ ಆಯ್ತಾ? ಅವರು ಜನಸಂಪರ್ಕ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿ ಜನಗಳ ಸ್ಪಂದಿಸಿ ಅವರ ಕಷ್ಟಗಳನ್ನ ಆಲಿಸಿ ಅವ್ರು ಬಂದವರು, ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಸೊ ಅವ್ರಿಗೆ ಇವಾಗ 18 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಾಗಿದೆ. ಬಜೆಟ್ಗೆ ಅವ್ರಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದರೆ 2 ತಿಂಗಳಲ್ಲಿ ಅಂತ ಎಲ್ಲರಿಗೂ ಗೊತ್ತಾಗಿದೆ, ಜನಕ್ಕೆಲ್ಲ ಗೊತ್ತಾಗಿದೆ. ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು, ತುಂಬಾ ಜನ ನನ್ನ ನೋಡಕ್ ಬರ್ತಾರೆ ಇವತ್ತುವೆ, ಬಂದು ಅವ್ರಿಗೆ ಸ್ಪಂದಿಸಕ್ ಆಗ್ತಾ ಇಲ್ಲ ನನ್ನ, ಅದಕ್ಕೋಸ್ಕರ ನೀವು ಬೇಜಾರ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಬೇಕಾಗಿಲ್ಲ, ನಾವು ಬರ್ತೀವಿ, ಸ್ವಲ್ಪ ಸ್ಪಂದಿಸ್ತೀವಿ ಅಂತ. ಸೊ ಅದನ್ನೇ ಹೇಳ್ತಾ ಇರೋದು, ನನ್ನ ಕಮಿಟ್ಮೆಂಟ್ ಪ್ರಕಾರ ಇದೆಲ್ಲ ಸಾಂದರ್ಭಿಕ, ಇದೆಲ್ಲ ಸಾಂದರ್ಭಿಕ ಅಷ್ಟೇ. ಇವೆಲ್ಲ ಮುಗೀತು, ಬಜೆಟ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋ ಅಂತ ಮುಖ್ಯಮಂತ್ರಿ ಅಲ್ಲ ಅವರು, ಜನದ ಮಧ್ಯೆ ಇದ್ದು ಇವಾಗ್ಲೂ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನೀವು ಕೃಷ್ಣಾದಲ್ಲಿ 9-10 ಗಂಟೆವರೆಗೂ ನೀವು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಬಹುದು ನೀವು ಇವತ್ತು ಕೂಡ. ಸೊ ತುಂಬಾ ಜನಕ್ಕೆ ನೀವು ಕುಮಾರಸ್ವಾಮಿ ಅವರು ಆಲ್ರೆಡಿ 250 ಜನಕ್ಕೆ ಆಲ್ರೆಡಿ ಕೆಲಸಗಳನ್ನ ನೀಡಿದ್ದಾರೆ ಈ 2 ತಿಂಗಳಲ್ಲಿ. ಅವರ ಅಚೀವ್ಮೆಂಟ್ ಈ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ, ಅವ್ರ ಹೆಲ್ತ್ ಇಶ್ಯೂಸ್ ಇದ್ರು 18 ಅವರ್ ಕೆಲಸ ಮಾಡಿ ಜನತಾ ದರ್ಶನ ನೀಡಿ ಬಜೆಟ್ ಇದ್ದ ಇದ್ರಲ್ಲೂ ಇಂಥ ದೊಡ್ಡ ಐತಿಹಾಸಿಕ ಬಜೆಟ್ ಪ್ರಪೋಸಲ್ ಮಾಡೋ ಅಂತ ಟೈಮ್ ಅಲ್ಲೂ ಈ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಜನಸ್ಪಂದನೆ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಮಿಟ್ಮೆಂಟ್ ಕೊಟ್ಟ ಮೇಲೆ ಅವ್ರ ಕಮಿಟ್ಮೆಂಟ್, ಮಾತಿಗೆ ತಪ್ಪೋ ಅಂತ ವ್ಯಕ್ತಿನೇ ಅಲ್ಲ ಅವರು ಇವತ್ತುವೆ. ಸೊ ಕಮಿಟ್ಮೆಂಟ್, ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು, ಸಾಲ ಮನ್ನಾ ಯಾವ ತರ ಕಮಿಟ್ಮೆಂಟ್, ಅವರು ಭಾವುಕತೆಯಲ್ಲಿ ಬಂದ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಅವರನ್ನ ನೋಡಬೇಕಾಗತ್ತೆ. ಇಲ್ಲಿ ಪೊಲಿಟಿಕಲ್ ಗೇನ್ಗೆ ಬೇರೆಯವ್ರ ತರ ಮಾಡೋ ಅಂತ ವ್ಯಕ್ತಿ ಅಲ್ಲ ಅವರು. ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರೇ. ನಾನು ಒಂದು ಇನ್ಸಿಡೆಂಟ್ ಹೇಳಕ್ಕೆ ಜ್ಞಾಪಕ ಇಷ್ಟಪಡ್ತೀನಿ ನಾನು. 18 ಬಾರಿ ಅಣ್ಣಾವ್ರ ಫಿಲಂನ, ಒಂದೇ ಅಣ್ಣಾವ್ರ ಫಿಲಂನ 18 ಬಾರಿ ನೋಡಿದರೆ ಬಂಗಾರದ ಮನುಷ್ಯ ಫಿಲಂನ. ಅವತ್ತು ಅವರು ಡಿಸೈಡ್ ಮಾಡಿದ್ದು ರೈತನಿಗೆ ಏನಾದ್ರೂ ಮಾಡ್ಲೇಬೇಕು ನಾನು ಅಂತ ಹೇಳ್ಬಿಟ್ಟು ಫಸ್ಟ್ ಮುಖ್ಯಮಂತ್ರಿ ಕರ್ನಾಟಕದ ಸಾಲ ಮನ್ನಾ ಮಾಡೋದಕ್ಕೆ ಮುಂದೋಗಿದ್ದು ಇವರೇ ಮಾದರಿಯಾಗಿ. ಆಮೇಲೆ ಕಾಂಗ್ರೆಸ್ ಅವರು ಮಾಡಿದ್ರು, ಅದನ್ನ ಅನುಕರಣೆ ಮಾಡಿದ್ರು. ಆಮೇಲೆ ಬಿಜೆಪಿ ಅವರು ಮತ್ತೆ ಅನುಕರಣೆ ಮಾಡಿದ್ರು. ಇವತ್ತು ಹಿಸ್ಟಾರಿಕಲಿ ಫಸ್ಟ್ ಟೈಮ್ 2 ಲಕ್ಷ ಪ್ರತಿಯೊಬ್ಬರ ಸಾಲ ಮನ್ನಾ ಮಾಡಿರೋದು ಅಂತಂದ್ರೆ ಹಿಸ್ಟಾರಿಕಲ್, ಇದು ಯಾವ ರಾಜ್ಯನೂ ಮಾಡಿಲ್ಲ ಕರ್ನಾಟಕ ಬಿಟ್ರೆ. ಓಕೆ, ಮಂಜುನಾಥ ಕನ್ಯಾಡಿ ಅವರೇ, ಅವರು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರು. ನಿಮ್ಗೇನನ್ಸುತ್ತೆ, ಯಾರಿಂದ ವಿಷಕಂಠನ ಆದ್ರು? ಬಿಜೆಪಿ ಅವರು ಪದೇ ಪದೇ ಈ ರೀತಿಯಾಗಿ ಸಂಕುಚಿತವಾಗಿ ಮಾತನಾಡೋದು ಸಾಲ ಮನ್ನದ ವಿಚಾರದಾಗಿರ್ಬೋದು, ಇದೆಲ್ಲ ವಿಚಾರಗಳ ವಿಚಾರವಾಗಿ ಅದೇನಾದ್ರೂ ಅವ್ರಿಗೆ ನೋವಾಗಿದ್ಯಾ? ಯಾರಿಂದ ವಿಷಕಂಠನ ಆದ್ರು ಅನ್ನೋದು ನಿಮ್ಮ ಪ್ರಕಾರ? ಅವರು ನಾನು ಕರ್ಣ ಅಂತ ಹೇಳ್ತಾರೆ. ಆಗ ನಾವು ಹೇಳಿದ್ವಿ ಒಟ್ಟಿಗೆ ದುರ್ಯೋಧನನ ಟೀಮ್ ನಿಮ್ಮ ಜೊತೆ ಇದೆಯಾ ಅಂತ. ಅಂದ್ರೆ ಇವರು ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಏನಾರು ಹೇಳಿದ್ರ
ಮಹಾಭಾರತ ನಾನು ಕರ್ಣ ಬೈ ಮಿಸ್ಟೇಕ್ ಇವ್ರ ಜೊತೆ ಸೇರ್ಕೊಂಡಿದ್ದೇನೆ ಅಂತ ಹೇಳಿದ್ರ ಅಂತ ಅದು ಒಂದು ಪ್ರಶ್ನೆ. ಇಲ್ಲಿ ಎರಡನೇದು ಈ ಮಾಡಿದ ಅವ್ರು ಏನು ಕಣ್ಣೀರ್ ಹಾಕಿದ ಸಂದರ್ಭ ಇದು. ಅವರು ಸ್ವಲ್ಪ ಭಾವುಕ ವ್ಯಕ್ತಿತ್ವ ಇರ್ಬೋದು, ಅಣ್ಣವರ ಫಿಲ್ಮ್ ಅನ್ನು ನೋಡಿದ್ದಾರೆ. ಅಣ್ಣವರು ಎಲ್ರಿಗೂ ಇವತ್ತು ಒಂದು ಮುಖ್ಯಮಂತ್ರಿ ಸರ್ ಅವರು ಇವತ್ತು ಇವತ್ತು ಇದ್ರಲ್ಲಿ ಇನ್ನೊಂದು ಈ ಜಾತ್ಯತೀತ ಜನತಾ ದಳದಲ್ಲಿ ಪ್ರತಿಯೊಬ್ಬರ ಹುದ್ದೆ ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಇದು ಅವರ ಕಾರ್ಯಕರ್ತರಿಗೆ ಒಂದು ಸೂಚನೆ ಇರ್ಬೋದು, ದಯವಿಟ್ಟು ಯಾರು ನಿಗಮಂಡಲಿ ಕೇಳಬೇಡಿ, ನನ್ನಲ್ಲಿ ಕೈಲ ಆಗ್ತಾ ಇಲ್ಲ ಅಂತ. ಈಗ ರೈತರಿಗೆ ಹೇಗೆ ಇವರು ಕಿವಿ ಮೇಲೆ ಹೂ ಇಟ್ರಲ್ಲ, ಇವತ್ತು 47,000 ಅಂತ ಮಾತಾಡುವಾಗ ನಾನು ಮಾತಾಡಿಲ್ಲ. ದಯವಿಟ್ಟು ನಾನು ನೋಡ್ರಿ, ನೀವು ಇವತ್ತು ಮುಖ್ಯ JDS ಅವರು ಅವರ ಪ್ರಣಾಳಿಕೆಯಲ್ಲಿ ಹಾಕಿರು ರೈತರ ಸಂಪೂರ್ಣ ಸಾಲ ಮನ್ನಾ ಅಂತ. ಅದಾದ್ಮೇಲೆ ಬಜೆಟ್ ಮಂಡಿಸುವಾಗ 2,00,000 ಸುಸ್ತಿ ಸಾಲ ಮನ್ನಾ ಅಂದ್ರು. ಆಗ ರೈತರುಗಳು ನಮ್ಮ ಪ್ರತಿಪಕ್ಷಗಳು ಹೋರಾಟ ಮಾಡಿದ್ಮೇಲೆ ಇಲ್ಲ, ಬರೀ ಸಹಕಾರಿ ಸಂಘಗಳ ಚಾಲ್ತಿ ಖಾತೆಯ 1,00,000 ಸಾಲ ಮನ್ನಾ ಅಂತಾರೆ. ಅಂದ್ರೆ ಈಗ ಇನ್ನೊಂದು ತೇಜಸ್ ಅವರು ತಪ್ಪು ಮಾಹಿತಿ ಕೊಟ್ರು, 47,000 crore ಸಾಲ ಮನ್ನಾ ಆಗಿದೆ ಅಂತ. ದಯವಿಟ್ಟು ತೇಜಸ್ ಅವರು ಅರ್ಥ ಮಾಡ್ಕೊಳ್ಬೇಕು, 47,000 crore ಇರೋದು ಸಹಕಾರಿ ಬ್ಯಾಂಕ್ಗಳಲ್ಲಿ ಇರುವ ಚಾಲ್ತಿ ಖಾತೆಯ ಸಾಲದ ಟೋಟಲ್ ಪ್ರಮಾಣ ಅದು. ದಯವಿಟ್ಟು ಅದು ಅಷ್ಟು ಸಾಲ ಮನ್ನಾ ಅಲ್ಲ, ನಿಮ್ಮಲ್ಲಿ ಸಾಲ ಮನ್ನಾ ಮಾಡಿದ್ದು ಬರೀ 10,000 crore. ಈಗ ಅಡಿಷನಲ್ ಆಗಿ 1,00,000 crore ಏನು ಚಾಲ್ತಿ ಖಾತೆಯ ಸಹಕಾರಿ ಸಂಘದ ಬ್ಯಾಂಕ್ಗಳದ್ದು ಹೇಳಿದ್ರಿ, ಅದು 10,400 crore ಸಾಲ ಇರೋದು. ಹಾಗಾಗಿ ಜನರಿಗೆ ತಪ್ಪು ಮಾಹಿತಿ ಕೊಡಬಾರ್ದು. ಇವತ್ತು ಪ್ರಮುಖವಾಗಿ ಇಲ್ಲಿ ಸೂರ್ಯ ಮುಕುಂದರಾಜ್ ಅವರೇ, ನಾನು ಅವ್ರನ್ನ ಫಸ್ಟ್ ಮಾತಾಡ್ಸ್ಕೊಳ್ತೀನಿ. ಯಾರಿಂದ ವಿಶ್ವಕಂಠನಾದ್ರು ಅವರು, BJP ಇಂದನಾ ಕಾಂಗ್ರೆಸ್ ಇಂದನಾ? ಈಗ ವಿಷಕಂಠ ಆಗಿರೋದವರು ಕಾಂಗ್ರೆಸ್ ಇಂದ ಅಲ್ಲ, BJP ಯ ಈ ರೀತಿಯಾದಂತಹ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದಾರಲ್ಲ. ಇವತ್ತು ಸದನದಲ್ಲಿ ಕೂಡ ಚರ್ಚೆ ಆಯ್ತು, ದುರ್ಯೋಧನನ್ಗೆ ಹೋಲಿಕೆ ಮಾಡಿದಾಗ ರಮೇಶ್ ಕುಮಾರ್ ಅವರು ಹೇಳಿದ್ರು ದುರ್ಯೋಧನನ ಕ್ಯಾರೆಕ್ಟರ್ ಎಂತ ಒಳ್ಳೆ ಕ್ಯಾರೆಕ್ಟರ್ ಕೂಡ ಇದೆ ಅದರಲ್ಲಿ. ವಿಲನಿಶ್ ಆಗಿ ಮಾತ್ರ ನೋಡ್ಬೇಡಿ, ಕರ್ಣನನ್ನ ಅವನು ಕ್ಷತ್ರಿಯ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅಂಗ ರಾಜ್ಯದ ದೊರೆಯನ್ನಾಗಿ ಮಾಡ್ತಾರೆ, ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿ ಅವನನ್ನ ರಾಜನಾಗಿ ಮಾಡ್ತಾರೆ ಕರ್ಣನನ್ನ. ಆ ರೀತಿಯಾದಂತ ಕ್ಯಾರೆಕ್ಟರ್ ಕೂಡ ದುರ್ಯೋಧನಂಗಿದೆ ಅಂತ. ಸೊ ಇವತ್ತು ಏನಾಗ್ತಿದೆ, ಆರಂಭದಿಂದನು ಕೂಡ ಸೆಕೆಂಡ್ ರ್ಯಾಂಕ್ ತಗೊಂಡವ್ರಿಗೆ ಫಸ್ಟ್ ರ್ಯಾಂಕ್ ಸೀಟ್ ಕೊಟ್ರು, ಅಲ್ಲೆಲ್ಲೋ 38 seat ತಗೊಂಡು ಜಸ್ಟ್ ಪಾಸ್ ಆದವನಿಗೆ ಅಧಿಕಾರ ಸಿಕ್ಬಿಡ್ತು. ಈ ರೀತಿಯಾದಂತ ತೇಜೋವಧೆ ಮಾಡುವಂತ ಕೆಲವು ಅಸಂಬದ್ಧ ಸುದ್ದಿಗಳನ್ನ ಸೃಷ್ಟಿ ಮಾಡ್ತಾ ಹೋದ್ರು, ಟ್ರೋಲ್ಗಳನ್ನ ಮಾಡ್ತಾ ಹೋದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋದಲ್ಲ ಲೆಕ್ಕ ಇರೋದಲ್ಲಿ, ಯಾರ ಹತ್ರ ಜಾಸ್ತಿ ನಂಬರ್ಸ್ ಇದೆ ಅನ್ನೋದು. ಇವತ್ತು ನಂಬರ್ ಗೇಮ್ ಮೇಲೆ ಇವತ್ತು ಅಧಿಕಾರ ನಡೆಯುತ್ತೆ ಹೊರತು, ಇವ್ರು 104 seat ಇಟ್ಕೊಂಡ್ಬಿಟ್ಟು ನಮ್ಗೆ ಅಧಿಕಾರ ಸಿಗ್ಲಿಲ್ಲ, ನಮ್ಗೆ ಜನಾದೇಶ ಇದೆ ಅಂತ ಹೇಳ್ತಾರಲ್ಲ ಅದು ತಪ್ಪು. ಇವತ್ತು ಗೋವಾದಲ್ಲಿ ಮೇಘಾಲಯದಲ್ಲಿ ಏನ್ ಮಾಡೋದು, ಮೇಘಾಲಯದಲ್ಲಿ ಬರೀ 2 seat ಇಟ್ಕೊಂಡ್ಬಿಟ್ಟು ಇವರು ಅಧಿಕಾರ ನಡೆಸ್ತಾ ಇಲ್ವಾ? ಅಲ್ಲಿ ಜನಾದೇಶ ಇವ್ರಿಗಿದ್ಯಾ? ಗೋವಾದಲ್ಲಿ ಇವ್ರಿಗಿದ್ಯಾ ಜನಾದೇಶ? ಎಲ್ಲಿದೆ ಜನಾದೇಶ? ಜನಾದೇಶ ಅನ್ನೋದು ಏಕಪಕ್ಷಕ್ಕೆ ಬಂದಿಲ್ಲ. ಸೊ 128 seat, 113 seat ಏನ್ ಮ್ಯಾಜಿಕ್ ನಂಬರ್ ಇದೆಯಲ್ಲ, ಆ ನಂಬರ್ ಬಂದಾಗ ಮಾತ್ರ ಜನಾದೇಶ ಆಗುತ್ತೆ ಹೊರತು ಕೇವಲ 104 seat ಜನಾದೇಶ ಅಲ್ಲ. ಯಾರಿಗೂ ಇವತ್ತು ಜನಾದೇಶ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಇವತ್ತು JDS ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟವನ್ನ ವಿರೋಧ ಮಾಡೋದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಇವರು ಹೊಣೆಗಾರರಾಗಿ ಮಾಡ್ಕೊಂಡಿದ್ದಾರೆ. ಸದನದಲ್ಲಿ ಯಡಿಯೂರಪ್ಪ ಅವರು ಕೂಡ ಹೇಳಿದ್ರು, ಸಿದ್ದರಾಮಯ್ಯನವರೇ ನನ್ನ ಶತ್ರು ನೀವಲ್ಲ, ನನ್ನ ಶತ್ರು ಇವತ್ತು ಅಪ್ಪ ಮಕ್ಕಳು ಅಂತ ನೇರವಾಗಿ ಸದನದಲ್ಲಿ ಮಾತಾಡಿದ್ರು. ಸೊ ಇಲ್ಲಿ ಯಾರಿಗೆ ಯಾರ್ಯಾರು ತಂದಿಡ್ತಾ ಇದಾರೆ, ಯಾರ ನಡುವೆ ಯುದ್ಧ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಇಲ್ಲಿ ಕಾಂಗ್ರೆಸ್ ಎಲ್ಲ ಮಾಡ್ತಾ ಇರೋದು, ಈ ಕುತಂತ್ರಗಳನ್ನ ಮಾಡ್ತಾ ಇರೋದು ಬಗ್ಗೆ ಅವ್ರ ಹತ್ರ ಕೂಡ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಸೂರ್ಯ ಮುಕುಂದು ರಾಜ್ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಸಹಾಯಕರಾದ್ರ ಕುಮಾರಸ್ವಾಮಿ ಅಸಹಾಯಕತೆಯನ್ನ ತಂದೊಡ್ಡಿದ್ರ್ಯಾ ನೀವು ಅನ್ನೋದು? ಇಲ್ಲ, ಇಲ್ಲಿ ಅಸಹಾಯಕತೆಯಿಂದ ಅವ್ರು ಅಳ್ತಿರೋದಲ್ಲ, ಅವ್ರ ಮೇಲೆ ಈ ಅಭಿಪ್ರಾಯ ಮೂಡಿಸುವಂತ ಕೆಲಸ ನಡೀತಾ ಇದೆಯಲ್ಲ. ಎಷ್ಟು ದಿನ ಅಂತ ಸಹಿಸ್ಕೊಂತಾರೆ ಹೇಳಿ? ಸಾಲ ಮನ್ನಾ ಮಾಡಿದ್ರು, ವಿರೋಧ ಪಕ್ಷಗಳು ಕೇಳಿದ ಎಲ್ಲ ಬೇಡಿಕೆಗಳನ್ನ ಸದನದಲ್ಲೇ ಒಪ್ಕೊಂಡ್ರು. ಈಗ 37,000 crore ಇದ್ದಿದ್ದು 44,000 crore ಎಲ್ಲ ಚಾಲ್ತಿ ಸಾಲನ ಕೂಡ ಮನ್ನಾ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ನನ್ನ ವಿರುದ್ಧ ಈ ರೀತಿಯಾದಂತ ಭಿನ್ನಾಭಿಪ್ರಾಯ, ತಪ್ಪು ಅಭಿಪ್ರಾಯ ಜನರಲ್ಲಿ ಮೂಡಿಸುವಂತ ಕೆಲಸ ಮಾಡ್ತಿದ್ದೀರಾ? ನನಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ನೀವು. ನಾನು ಇನ್ನೂ ಬಂದು 1 ತಿಂಗಳಾಗಿಲ್ಲ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ ಕೆಲಸ, ಯಾಕೆ ಈ ರೀತಿಯಾದಂತಹ
ಕಪ್ಪು ಮಸಿ ಬೆಳೀತಾ ಇದೀರಾ ನನ್ ಮೇಲೆ ಅನ್ನೋದು ಅವರ ವೇದನೆ ಆಗಿದೆ ಹೊರತು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಅವರು. ಸೊ ಇವತ್ತು ಆಗ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಾಗಿರ್ಬೋದು ಅಥವಾ ಏನ್ ಇವತ್ತು ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ನಾಟ್ ಮೈ ಸಿಎಂ ಅಂತ ಕರಾವಳಿ ಭಾಗದಲ್ಲಿ. ಸೊ ಈ ರೀತಿಯಾದಂತಹ ಕೆಲಸಗಳನ್ನ ನೀವು ಮಾಡಬೇಡಿ. ಜನರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸದನದಲ್ಲಿ ಕಾಂಗ್ರೆಸ್ ಏನು ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟಿದೆ ಅದನ್ನ ಅವರು ಒಪ್ಕೊಂಡಿದ್ದಾರೆ, ಧನ್ಯವಾದಗಳನ್ನ ಕೂಡ ಅರ್ಪಿಸಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿ ಅವ್ರ ಪರವಾಗಿ ನಿಂತಿದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಪತ್ರಗಳು ಬರಿಬೇಡಿ ಅಂತ. ಸೊ ಅದನ್ನ ಒಂದ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅದನ್ನ ಮಾಡಬೇಡಿ ಮುಖ್ಯಮಂತ್ರಿಗಳ ಮೇಲೆ ಅಂತ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಕುಮಾರಸ್ವಾಮಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ. ಅವ್ರು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಕಾಂಗ್ರೆಸ್ ಪಕ್ಷ ಸದಾ ಬೆನ್ನೆಲುಬಾಗಿ ನಿಂತಿದೆ. ನಿಮ್ಗೆ ಇಲ್ಲಿವರೆಗೂ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಪುಣ್ಯಾತ್ಮ, ರಾಹುಲ್ ಗಾಂಧಿಯಿಂದ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ, ಈಗ ಹೇಳ್ತಿದ್ದಾರೆ ದೇವರ ದಯೆಯಿಂದ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ. ಬದಲಾವಣೆ ಯಾಕೆ, ಮಾತಿನಲ್ಲಿ ಬದಲಾವಣೆ? ಬದಲಾವಣೆ ಏನಿಲ್ಲ, ಇವತ್ತು ಅವರ ನಂಬಿರುವಂತಹ ದೈವಗಳು ಅವರಿಗೆ ನೆರವನ್ನ ಕೊಟ್ಟಿರ್ಬೋದು. ಯಾಕಂದ್ರೆ 38 ಸೀಟ್ ಇಟ್ಕೊಂಡು ಮುಖ್ಯಮಂತ್ರಿ ಆಗೋದು ಒಂದ್ ಕಡೆ ಮಿರಾಕಲ್ ಅಂತ ಅವ್ರಿಗೆ ಅನ್ಸಿರ್ಬೋದು. ಇವಾಗ ರಾಹುಲ್ ಗಾಂಧಿ ಎಲ್ಲರೂ ಕಾರಣ ಇರ್ತಾರೆ. ಈಗ ರಾಹುಲ್ ಗಾಂಧಿ ಅವ್ರನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಇವಾಗ ದೇವರನ್ನ ನೆನಿಬಾರ್ದು ಅಂತ ಏನಿಲ್ವಲ್ಲ, ಅವರ ಪೂಜೆ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಅದು. ಸೊ ಇವತ್ತು ಪ್ರಶ್ನೆ ಇರೋದು ನೋಡಿ, ನಾನು ಆಗ್ಲೇ ತೋರಿಸ್ದಂಗೆ ಅವ್ರು ಕೇಳ್ತಾ ಇರೋದು ವೈ ಅಟ್ಯಾಕ್ ಆನ್ ಮೀ ಅಂತ, ನಾಟ್ ಆನ್ ಮೋದಿ. 12 ಬಾರಿ ಪೆಟ್ರೋಲ್ ಪ್ರೈಸ್ ಗಳನ್ನ ಏರಿಕೆ ಮಾಡಿದ್ರು, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನ. ಸೊ ಚುನಾವಣೆ ನಂತರ ಕರ್ನಾಟಕದ ಚುನಾವಣೆ ಮುಗಿತಿದ್ದಂಗೆ 12 ರೂಪಾಯಿ ಏರಿಕೆ ಆಯ್ತು, 1 ಪೈಸಾ ಕಡಿಮೆ ಮಾಡಿದ್ರು. ಮೋದಿ ವಿರುದ್ಧ ಮಾತಾಡ್ತಾ ಇಲ್ಲ. ಸಾಲ ಮನ್ನಾ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಗೆ ನೆರವನ್ನ ಕೋರಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಒಂದು ಇದು ಬಂದಿಲ್ಲ, ನೆರವು ಬಂದಿಲ್ಲ. ಸೊ ನಮ್ಮಿಂದ ಕೃಷಿ ಕಲ್ಯಾಣ ಸೆಸ್ ಕಲೆಕ್ಟ್ ಮಾಡಿದ್ರು, 25% ಟ್ಯಾಕ್ಸ್ ನಾವು ಕಟ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಏನ್ ನೆರವು ಕೊಡ್ತಾ ಇದಾರೆ ನಮ್ಮ ರಾಜ್ಯಕ್ಕೆ? ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡಿದ್ರು, ಬಂದ್ಗೆ ಕರೆ ಕೊಟ್ರು ಸರಿ ರೈತರು ಸಾಲ ಮನ್ನಾ ಮಾಡಿ ಅಂತ. ಕುಮಾರಸ್ವಾಮಿ ಅವರು 2 ಲಕ್ಷ ವರೆಗಿನ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ ಸಾಲವನ್ನ ಮನ್ನಾ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರು ಅಂತ ಏನಂತ ಭರವಸೆ ಕೊಟ್ಟಿದ್ರು, ಅಧಿಕಾರಕ್ಕೆ ಬಂದಿನ ನಾನು 1 ಲಕ್ಷ ವರೆಗಿನ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಮಾತ್ರ ಹೇಳಿದ್ರು. ಅವ್ರಿಗೆ ಮಾತ್ರ 1 ಲಕ್ಷ, ಇವ್ರಿಗಾದ್ರೆ 2 ಲಕ್ಷ. ನೀವು ಹೇಳಿದ ಹಾಗೆ ಮಂಜುನಾಥ್ ಕನ್ನಡಿ ಅವ್ರನ್ನ ಕೇಳೋಣ. ಮಂಜುನಾಥ್ ಕನ್ನಡಿ ಅವರೇ, ಕೇಂದ್ರದಲ್ಲಿ 4 ವರ್ಷಕ್ಕೆ 10 ರೂಪಾಯಿಗಿಂತಲೂ ಹೆಚ್ಚು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಹಾಗೆ ಇನ್ನು 450 ರಿಂದ 700 ಅನಿಲ ದರ ಕೂಡ ಹೆಚ್ಚಳ ಆಗಿದೆ. ನೀವು ಅದನ್ನ ವಿರೋಧ ಮಾಡೋದಿಲ್ಲ. 2 ತಿಂಗಳಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋದಕ್ಕೆ ನಿಮ್ಮ ಪ್ರತಿಭಟನೆ ಮಾಡ್ತಾ ಇದ್ದೀರ ಅಂತ ಹೇಳ್ತೀರಿ, ಹೇಳಿ. ಇವತ್ತು ನಮ್ಮ ಪಕ್ಷ ಜವಾಬ್ದಾರಿಯಿಂದ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವ ವ್ಯಕ್ತಿ ನನ್ನನ್ನು ಬರೀ ಹೊಗಳ್ಬಿಕ್ಕೆ ಭಟ್ರು ಮಾತ್ರ ನನ್ನ ಸುತ್ತಮುತ್ತ ಇರಬೇಕು, ನನ್ನನ್ನು ಯಾರು ತೆಗೊಳ್ಬಾರ್ದು ಅಂತ ಹೇಳಿದ್ರೆ ಅದು ಯಾವುದು ಪ್ರಜಾಪ್ರಭುತ್ವ ಆಗುದಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನಾಗ್ತದೆ, ತಾವಲ್ಲಿ ಆ ಸೀಟಲ್ಲಿ ಅನಿವಾರ್ಯವಾಗಿಯೋ ಅಚಾನಕ್ ಆಗಿಯೋ ಏನೋ ಒಂದು ಸಾಂದರ್ಭಿಕ ಶಿಶುವಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ. ಇವತ್ತು ನಾವು ನಿಮ್ಮನ್ನು ಪ್ರಶ್ನಾತೀತರು ಅಲ್ಲ, ನೀವು ಮುಖ್ಯಮಂತ್ರಿಗಳೇನು ಪ್ರಶ್ನಾತೀತರು ಯಾವತ್ತಿಗೂ ಅಲ್ಲ. ಇವತ್ತು ನಾವು ಕೇಳ್ತೇವೆ, ನಾವು ಫಸ್ಟ್ಗೆ ಕೇಳಿದ್ವಿ, ನಿಮ್ಮ ಸಾಲ ಮನ್ನಾದ ನೀವು ಸಂಪೂರ್ಣ ಸಾಲ ಮನ್ನಾದಿಂದ ಸುಸ್ತಿ ಸಾಲಕ್ಕೆ ಬಂದ್ರಿ, ಈಗ ಸಹಕಾರಿ ಸಂಘಗಳಲ್ಲಿರುವ ಪ್ರಶ್ನೆ ಇರೋದಲ್ವಾ, ಅಲ್ಲಿಗೆ ಬರ್ತೇನೆ ಇವತ್ತು. ಆಮೇಲೆ ನಾವು ಈಗ 2 ಪ್ರಶ್ನೆನೂ ಇದೆ. ನೀವು ಕರಾವಳಿಯಿಂದ ನೀವು ಹಿ ಇಸ್ ನಾಟ್ ಮೈ ಸಿಎಂ ಅಂತ ನೀವಲ್ಲಿ ವೈರಲ್ ಮಾಡ್ತೀರಾ ಅಂದ್ರೆ, ಹೌದು ನೀವು ಕರಾವಳಿಗೆ ನೀವು ಅನ್ಯಾಯ ಮಾಡಿದಿರಿ. ಇವತ್ತು ಅದನ್ನ ನಾವು ಪ್ರಶ್ನೆ ಮಾಡಿಯೇ ಮಾಡ್ತೇವೆ. ಈಗ ಪೆಟ್ರೋಲ್ ಬೆಲೆಗೆ ನಾನು ಬರ್ತೇನೆ. ಇವತ್ತು ಯುಪಿಎ ಸರ್ಕಾರ ಇರುವಾಗ 5 ವರ್ಷದ ಕಾಲದಲ್ಲಿ ವರ್ಷಕ್ಕೆ 1 ಲಕ್ಷ ಕೋಟಿಯಷ್ಟು ಅವರು ಸಬ್ಸಿಡಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅದೃಷ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಎಲ್ಲ ಕಮ್ಮಿ ಆದಾಗ ನಾವು ಸಬ್ಸಿಡಿ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ. ಅಲ್ಲಿ ಯಾವಾಗ ಡೇ ಟು ಡೇ ಇದ್ದದ್ದು, ಏನಕ್ಕೆ ಸಬ್ಸಿಡಿ ಕಡಿಮೆ ಮಾಡಿದ್ದೇವೆ ಅಂದ್ರೆ, ಇವತ್ತು ನಾನೊಂದು ಸಬ್ಸಿಡಿ ತೆಗೆದದ್ದು ನಮ್ಮ ಸರ್ಕಾರ ಬಂದಾಗ, ಏನಕ್ಕೆ ಸಬ್ಸಿಡಿ ಕೊಟ್ಟದ್ದು ಅಂತ ಸಬ್ಸಿಡಿ ದಯವಿಟ್ಟು ಅಂಕಿ ಅಂಶ ನೋಡಿ. ಯುಪಿಎ ಸರ್ಕಾರ ಇದ್ದಾಗ 1,08,000 ಕೋಟಿ ಸಬ್ಸಿಡಿ ಕೊಟ್ಟಿಲ್ಲ. ಇವತ್ತು ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಜನರಿಗೆ ಗೊತ್ತಿದೆ. ಇವತ್ತು ಸಬ್ಸಿಡಿ ಕೊಡುವ ದುಡ್ಡನ್ನು ಇವತ್ತು ಬಿಎಸ್ಎಫ್ ನಮ್ಮ ದೇಶ ಕಾಯುವ ಬಿಎಸ್ಎಫ್ ಕಣ್ಗಾವಲು ಮಾಡುವ ಪೋಸ್ಟ್ಗಳನ್ನು ಕೂಡ ಇವತ್ತು ಏರ್ ಕಂಡೀಷನ್ ಮಾಡಿದ್ದಾರೆ. ಅಂದ್ರೆ
ದೇಶವನ್ನು ಕಾಯುವ ಯೋಧರಿಗೆ ಇದು ಅನುಕೂಲ ಆಗ್ತಾ ಇದೆ, ಅಥವಾ ರೈತರಿಗೆ ನೇರವಾಗಿ ಅವರಿಗೆ ವಿಮಾ ಯೋಜನೆಗೆ ಅನುಕೂಲ ಆಗ್ತಾ ಇದೆ, ದೇಶ ಕಟ್ಟುವಲ್ಲಿ ಅನುಕೂಲ ಆಗ್ತಾ ಇದೆ, ಅಥವಾ ಯಂತ್ರ ನಮಗೆ ದೇಶಕ್ಕೆ ಬೇಕಾದ ಯಾವ್ದು ಯುದ್ಧೋಪಕರಣ ಇರಲಿ ಅಥವಾ ಯಾವ್ದು ಐಐಟಿ ಇರಲಿ, ಐಐಟಿ ಇದನ್ನು ಬಿಟ್ಟು ಖುಷಿ ಪಟ್ಕೊಂಡು ಇವತ್ತು ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬೇಕಾಗಿ ನಾವು ಪೆಟ್ರೋಲ್ ಬೆಲೆಯನ್ನು ಮಾಡ್ತಾ ಇದ್ದೇವೆ, ಇದನ್ನು ಜನರು ಯಾವತ್ತು ಇದು ಮಾಡಿಲ್ಲ. ಇವತ್ತು ಜನರು ಕೂಡ ದೇಶ ಮುಖ್ಯ ಅಂತ ಇವತ್ತು ಮನಸ್ಸಿಗೆ ಬಂದಿದೆ ಜನರಿಗೆ. ನಮ್ಮ ದೇಶ ಚೆನ್ನಾಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಪ್ಪತ್ತು ವರ್ಷದ ಹಿಮಾ ದಾಸ್ ಅನ್ನೋಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಅಥ್ಲೆಟಿಕ್ ಕೂಟದಲ್ಲಿ ಅವಳು ಚಿನ್ನ ಗೆಲ್ತಾಳೆ. ಅಂದ್ರೆ ನಮ್ಮಲ್ಲಿ ಕ್ರೀಡೆಯಲ್ಲಿ ಇರುವ ಸಚಿವರನ್ನು ನೋಡಿ, ಅವರು ಡಿಫೆನ್ಸ್ ಅಲ್ಲಿ ದೇಶಕ್ಕೆ ಅಭಿವೃದ್ಧಿಗೆ ದೊಡ್ಡ ಯೂಸ್ ಆಗ್ತಾ ಇದೆ. ಇಲ್ಲಿ ಯಾವ್ದು 2G 3G ತರ ಇವರು ದೇಶವನ್ನು ಕೊಳ್ಳೆ ಹೊಡೆದ್ರು ಕಾಂಗ್ರೆಸ್. ದಯವಿಟ್ಟು ತಪ್ಪು ಮಾಹಿತಿ ಕೊಡಬೇಡಿ. ಇಲ್ಲ ನೋಡಿ, ಕರೆಕ್ಟ್ ಡೇಟಾ ನಾನು ಕೊಡ್ತೀನಿ. 78 ರೂಪಾಯಿ ಪೆಟ್ರೋಲ್ ಪ್ರೈಸ್ ಇದ್ದಿದ್ದು ಫೆಬ್ರವರಿ 2004 ಅಲ್ಲಿ 78 ರೂಪಾಯಿ ಇತ್ತು. ಅವಾಗ ಪರ್ ಬ್ಯಾರಲ್ ಎಷ್ಟಿತ್ತು? $110 ಇತ್ತು. $110 ಇತ್ತಿದ್ದು $110 ಗಿನ ಯಾವಾಗ ಮೋದಿ ಬರೋದಕ್ಕಿಂತ ಮುಂಚೆ. ಇವತ್ತು ಎಷ್ಟಿದೆ? $80 ಪರ್ ಬ್ಯಾರಲ್ಗೆ ಎಷ್ಟಿದೆ? 79.4 ರುಪೀಸ್ ಇವತ್ತು ಕರೆಂಟ್ ಪ್ರೈಸ್ ಪೆಟ್ರೋಲ್ದು. ಅದೇ ನಾವು ನೋಡೋಣ, ಆಪಲ್ ನ ಆಪಲ್ ಜೊತೆ ಕಂಪೇರ್ ಮಾಡ್ಬೇಕಾಗತ್ತೆ. ನೀವು ಈಗ ಸಾಲ ಮನ್ನಾ ಮಾಡಿರೋದು ಕರ್ನಾಟಕ ಅಲ್ವಾ? ಸಬ್ಸಿಡಿ ಕುಮಾರಸ್ವಾಮಿ ಅವರದ್ದು. ಪೆಟ್ರೋಲ್ ಪ್ರೈಸ್ ಹನ್ನೊಂದ್ಸರಿ ನೀವು ಜಾಸ್ತಿ ಮಾಡಿದೀರಾ. ನೋಡಿ, ನಾನು ಇಂಟರ್ಫಿಯರ್ ಮಾಡಿಲ್ಲ. ನಾನು ಮಾತಾಡ್ಬೇಕಾದ್ರೆ ನೀವು ಇಂಟರ್ಫಿಯರ್ ಮಾಡಕ್ ಬರ್ಬೇಡಿ. ನೀವು ಇಂಟರ್ಫಿಯರ್ ಮಾಡಕ್ ಬರ್ಬೇಡಿ. ಹನ್ನೊಂದ್ಸರಿ ಮಾಡಿದ್ರಿ. ಒಬ್ಬ ಹುಡುಗಂದು ಇದನ್ನ ಇಟ್ಕೋತೀರಾ, ಆಮೇಲೆ ಒಬ್ಬ ಮೀನು ಮಾರೋರ್ಗೆ ಇಂಗ್ಲಿಷ್ ಬೋರ್ಡ್ ಹಾಕೊಡ್ತೀರಾ. ಹಾಗಾದ್ರೆ ರಾಜ್ಯದ ಜನತೆ ಕುಮಾರಸ್ವಾಮಿ ಅವರನ್ನ ಸಿಎಂ ಅಂತ ಒಪ್ಕೊಂಡಿಲ್ವಾ? ಬಿಜೆಪಿ ಅವರ ಕುತಂತ್ರ ಅಷ್ಟೇ, ಬಿಜೆಪಿ ಅವರ ಕುತಂತ್ರ. ಇವತ್ತು ಹೇಳ್ತೀನಿ ಕರೆಕ್ಟ್ ಆಗಿ, ಅವರು ಬಿಜೆಪಿ ಅವರು ಸರಿಯಾದ ರೈತರ ಪರವಾಗಿ ನಿಲ್ಲಬೇಕು ಅಂತ ಇದ್ರೆ ಬಜೆಟ್ ಡಿಸ್ಕಷನ್ ಅಲ್ಲಿ ಯಾಕೆ ಪಲಾಯನ ಮಾಡಿದ್ರು? ಕಳ್ಳರ ತರ ಪಲಾಯನ ಮಾಡಬೇಕು. ರೈತರು ನೋಡಿ ಬಂದ್ ಕೇಳ್ಕೊಂಡ್ರು ನಮ್ಗೆ, ಒಂದೇ ದಿವಸದಲ್ಲಿ ನಮಗೆ ಚಾಲ್ತಿಯಲ್ಲಿರೋ ಸಾಲ ಮನ್ನಾ ಮಾಡಿ ಅಂತ ಹೇಳ್ಬಿಟ್ಟು. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಟೀಮ್ ಬಂದಾಗ ಅವರು ನೆಕ್ಸ್ಟ್ ದಿವಸನೆ ನಿಮ್ಗೆ ಕಾಯಿರಿ, 5ನೇ ತಾರೀಕು ನಾವು ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಸ್ಪಂದಿಸಿ, ಮಿನಿಟ್ ಅಲ್ಲಿ ಸ್ಪಂದಿಸಿ ಬಿಟ್ಟು ಅವರು ಖಂಡಿತ ಮೆಚ್ಚಲೇಬೇಕು. ಯಾವ ತರ ಎರಡು ವಾರ ಬಿಜೆಪಿ ಆಫೀಸ್ ಮುಂದೆ ಕೂತ್ಕೊಂಡು, ಬಿಜೆಪಿ ಆಫೀಸ್ ಮುಂದೆ ಕೂತ್ಕೊಂಡು ಅವರು ಸ್ಟ್ರೈಕ್ ಮಾಡಿದ್ರು ಯಾರು ಕೇಳೋರಿರ್ಲಿಲ್ಲ. ಅಲ್ಲಿ ಗೋವಾ ಸರ್ಕಾರದಿಂದ, ಇಲ್ಲಿ ಯಡಿಯೂರಪ್ಪನವರು, ಮತ್ತೆ ಅಲ್ಲಿ ಮೋದಿ ಅವರು ನಮ್ಮನ್ನ ಕೆಲಸ ಮಾಡಿದ್ರು. ಮಂಜುನಾಥ್ ಅವರೇ, ಕೆಲಸ ಮಾಡಿರೋದನ್ನ ಒಪ್ಕೊಳ್ರಿ. ಯಾಕ್ರಿ ತ್ಯಾಜ್ಯ ಏನು ಚಾಲ್ತಿ ಸಾಲ ಅವ್ರು ಹೇಳಿದ ಮಿನಿಟ್ ಅಲ್ಲೇ ಮಾಡಿದ್ದಾರೆ? ಹೇಳಬೇಕಾಗುತ್ತೆ, ಹೇಳಿದ ಮಾತನ್ನು ಉಳಿಸ್ಕೊಂಡಿದಾರ? ಚಾಲ್ತಿ ಖಾತೆ ದಯವಿಟ್ಟು ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಇಷ್ಟು ಹೋರಾಟ ಬೇಕಾ ಇವರಿಗೆ? ಇವರು ಹೇಳಿದ ಮಾತಿಗೆ ಬೆಲೆ ಇಲ್ವಾ? ಇವರ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದು ಅದಕ್ಕೆ ಬದ್ಧತೆ ಸರ್ಕಾರಕ್ಕೆ ಬದ್ಧತೆ ಇಲ್ವಾ? ಎರಡು ಪಕ್ಷಗಳಿಗೆ ಒಂದೇ ರೀತಿ
ಸಿದ್ಧತೆ ವಿಚಾರ ಹಾಗೆ ಕಾಂಗ್ರೆಸ್ ಓಕೆ ಕರಾವಳಿ ಒನ್ ಮಿನಿಟ್ ಚಂದ್ರಶೇಖರ್ ದಯವಿಟ್ಟು ಚಂದ್ರಶೇಖರ್ ಕನ್ನಡಿಯವರೇ ಚಂದ್ರಶೇಖರ್ ಕನ್ನಡಿಯವರೇ ದಯವಿಟ್ಟು ನಿಮ್ಮ ಮೇಲೆ ಆರೋಪ ಮಾಡ್ತಿರೋದು ಕರಾವಳಿ ಭಾಗದಲ್ಲಿ ಜನರನ್ನ ನೀವು ಇವ್ರು ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿ ಇವ್ರ ಹತ್ರ ಬೋರ್ಡ್ ಕೊಡ್ತೀರಾ ಹಾಗೆ ಮಕ್ಕಳ ಬಾಯಲ್ಲಿ ಹೇಳಿಸ್ತೀರ ಅನ್ನೋದು ಸ್ಪಷ್ಟನೆ ಕೊಡ್ರಿ. ಇವತ್ತು ಜನರು ಇವತ್ತು ಇವರು ಹೇಳ್ತಾರೆ ನಾನು ದೇಶದ ಪ್ರಧಾನಿ ಅಂತ ಮೋದಿ ಅಂತ ಒಪ್ಪಿಕೊಳ್ಳುದಿಲ್ಲ ಅಂತ ದಯವಿಟ್ಟು ದೇಶ ಬಿಟ್ಟು ಹೋಗ್ಬಹುದು. ರಾಜ್ಯದಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಹೇಳಿ ಸಾಧ್ಯ ಇಲ್ಲ ಮಾಡ್ತಾರೆ. ಮಂಗಳೂರಿನಲ್ಲಿ ಒಂದ್ ಮಿನಿಟ್ ಕೇಳುದನ್ನ ಹೇಳಿ, ಮಂಗಳೂರಿನಲ್ಲಿ ಮೀನುಗಾರ ಮಹಿಳೆಯರು ಬೋಲ್ಡ್ ಹಿಡಿತಾರೆ ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಅಲ್ಲ ಅಂತ ಹೇಳಿ. ಇವ್ರ ದೇಶ ಬಿಟ್ಟು ರಾಜ್ಯ ಬಿಟ್ಟು ಹೋಗ್ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ಬಿಜೆಪಿಯಲ್ಲಿ ಇರ್ಬೋದು, ಇವತ್ತು ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅಂತಾನೆ ಹೇಳ್ತಾರೆ. ನೀವು ಮಾತನಾಡಬೇಕಾದ್ರೆ ಅವ್ರು ಮಾತನಾಡುವುದಿಲ್ಲ. ಪ್ರಮುಖವಾಗಿ ಎರಡು ತಿಂಗಳಿನಲ್ಲಿ ಆ ವಿಚಾರ ಬಿಡಿ, ಎರಡು ತಿಂಗಳಿನಲ್ಲಿ ಕುಮಾರಸ್ವಾಮಿಗೆ ಜಿಗುಪ್ಸೆ ಬಂತೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ. ನೋಡಿ, ನಾನು ಒಂದು ವಿಷಯಗಳನ್ನ ಕಂಪ್ಲೀಟ್ ಆಗಿ ಹೇಳಕ್ ಬಿಡ್ತೀನಿ, ಹೇಳಕ್ ದಯವಿಟ್ಟು ನೀವು ಬಿಡಬೇಕಾಗತ್ತೆ. ನಾನು ಇಲ್ಲ ಅಂತಂದ್ರೆ ಡೇಟಾ ಕೊಡಕ್ಕೆ ಆಯ್ತಾ? ನೋಡಿ, ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಭಾಷಣ ಬಿದ್ದಿದ್ಯಾರು? ಪೆಟ್ರೋಲ್ ಇದು ಸಬ್ಸಿಡಿ ದಯವಿಟ್ಟು ಮಾತನಾಡ್ಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿದ ವ್ಯಕ್ತಿ ಯಾರು? ಮೋದಿ. ಸ್ವಲ್ಪ ಕೇಳ್ರಿ, ಸ್ವಲ್ಪ ದಯವಿಟ್ಟು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿದ್ಯಾರೋ ಮೋದಿ ಆಯ್ತಾ? ಅವತ್ತು ಮೊನ್ನೆ ಮಾವಿನ ಹಣ್ಣನ್ನ ರೋಡ್ ಅಲ್ಲಿ ಸುರ್ಕೊಂಡು ಇದ್ ಮಾಡ್ತಾ ಇದ್ದಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ 5,000 ಕೊಡಿ ಅಂತ ಹೇಳಿದಾಗ ಮೋದಿ ಎಲ್ಲಿದ್ರು? ಪ್ರದೇಶದಲ್ಲಿ ಅವರು ಫಾರಿನ್ ಟೂರ್ ಹೋಗಿದ್ರ? ಎಲ್ಲೋಗಿದ್ರು? ಅದಕ್ಕೆ ನಮ್ಮ ಸಿಎಂ 2,500 ರೂಪಾಯಿ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿದ್ದಾರೆ. ಆಮೇಲೆ ಬನ್ನಿ ಸೆಂಟರ್ ಅಸಿಸ್ಟೆನ್ಸ್ ಕೊಡಿ ಅಂತ ಕೇಳಿದ್ರು ಕುಮಾರಸ್ವಾಮಿ ಅವರು. ಈಗ ಸಾಲ ಮನ್ನಾ ಮಾಡಿರೋ ಯಾವ್ಯಾವ ರಾಜ್ಯಗಳಿದಾವೆ ಅವ್ರಿಗೆ ಸೆಂಟರ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಯುಪಿಗೆ 7,371 ಕೋಟಿ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅಗ್ರಿಕಲ್ಚರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 12,264 ಕೋಟಿ ಸಪೋರ್ಟ್ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ 0. ಕರ್ನಾಟಕ ಜಿಡಿಪಿಯಲ್ಲಿ ಕಾಂಟ್ರಿಬ್ಯೂಷನ್ ಅಲ್ಲಿ ಮೂರನೇ ಸ್ಥಾನದಲ್ಲಿದೆ. ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ತಮಿಳುನಾಡು. ಇವತ್ತು ಕರೆಂಟ್ ಡೇಟ್ ನಾನು ಹೇಳ್ತಾ ಇರೋದು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ಅಷ್ಟು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಸೆಂಟರ್ಗೆ. ಅದರಲ್ಲಿ ಅವರು ಈ ಒಂದು ಸೆಂಟರ್ ಅಸಿಸ್ಟೆನ್ಸ್ ಕೇಳಿದ್ರೆ ಕೊಡ್ತಾ ಇಲ್ಲ. ಅದು ಬೇಡ. ಮೊನ್ನೆ ನಮ್ಮ ಡ್ರಾಟ್ ರಿಲೀಫ್ ಆ ಫಂಡ್ಸ್ ಗಳೆಲ್ಲ ಮಹಾರಾಷ್ಟ್ರಕ್ಕೆ 8,500 ಕೋಟಿ ಕೊಡ್ತಾರೆ, ನಮಗೆ 1,500 ಕೋಟಿ ಕೊಟ್ಟಿದ್ದಾರೆ. ಸಿಎಂ ಹೋದಾಗ ಅದನ್ನೇ ಮನವಿ ಮಾಡ್ಕೊಂಡ್ರು. ನೋಡಿ, ಈ ತರ ಅನ್ಯಾಯ ಆಗ್ತಾ ಇದೆ. ಮಾಡಬೇಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೊಡಿ ಅಂತ ಕೇಳಿದ್ದಾರೆ. ಅವ್ರು ಯಾವ್ದು ಇಲ್ಲ. ಮೋದಿ ಅವರು ಜಾಬ್ ಕ್ರಿಯೇಷನ್ ಬಗ್ಗೆ ನಾನು ಹೇಳ್ತೀನಿ. ಜಾಬ್ ಕ್ರಿಯೇಷನ್ ಬಗ್ಗೆ ಮೋದಿ ಅವರು ಕೊಟ್ಟಿದ್ದು 2 ಕೋಟಿ ಬರೇ ನಮ್ಮ ಹೊಸ ಜಾಬ್ಸ್ ಕ್ರಿಯೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಜಾಬ್ ಕ್ರಿಯೇಷನ್ ಡೇಟಾ ನಾವು ತೆಗೆದು ನೋಡಿದ್ರೆ 2 ಲಕ್ಷ ಇದೆ. ಇಟ್ ಇಸ್ ಡೌನ್ ಬೈ 5 ಟೈಮ್ಸ್. ಯುಪಿಯಲ್ಲಿ ಎಷ್ಟಿತ್ತು? 10 ಲಕ್ಷ ಪರ್ ಆನಮ್ ಇತ್ತು. ಇವತ್ತು ಅದೇ ಕುಮಾರಸ್ವಾಮಿ ಅವರು ಎಲ್ಇಡಿ ಬಲ್ಬ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಚಿತ್ರದುರ್ಗದಲ್ಲಿ ತೆಗಿತಾ ಇದ್ದಾರೆ. ಅದರಲ್ಲಿ 63,000 ಜಾಬ್ ಕ್ರಿಯೇಷನ್ ಆಗ್ತಾ ಇದೆ, ಹೊಸ ಜಾಬ್. ಅಂಡ್ ಚಿಕ್ಕಬಳ್ಳಾಪುರದಲ್ಲಿ ಮೊಬೈಲ್ ಪಾರ್ಟ್ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತೆಗಿತಾ ಇದ್ದಾರೆ, ಅದಕ್ಕೆ 2 ಲಕ್ಷ ಜಾಬ್ ಕ್ರಿಯೇಷನ್ ಆಗ್ತಾ ಇದೆ. ಸೊ ಇದು ಇದನ್ನ ಯಾವ ಮೀಡಿಯಾದಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಮಲತಾಯಿ ಧೋರಣೆ ಕರ್ನಾಟಕಕ್ಕೆ? ಯಾಕೆ ನಿಮ್ಮ ಸರ್ಕಾರ ಇಲ್ಲ ಅಂತ ಹೇಳಿಯ, ನಿಮ್ಮ ಪಕ್ಷ ಇಲ್ಲ ಅಂತ ಹೇಳಿಯ? ಅವ್ರು ಮಾತನಾಡಬೇಕಾದ್ರೆ ಜೆಡಿಎಸ್ ವಕ್ತಾರರು ಒಂದು ಅರ್ಥ ಮಾಡ್ಕೊಳ್ಬೇಕು. ನಾವು ಮೊನ್ನೆ ಖಾರೀಫ್ ಮುಂಗಾರು ಬೆಳೆಗೆ ಮಿನಿಮಮ್ ಪ್ರೈಸ್ ಸಪೋರ್ಟ್ ಅನ್ನು 14 ಬೆಳೆಗಳಿಗೆ ಅನೌನ್ಸ್ ಮಾಡಿದ್ದು. ಇದು ಮಾವಿಗೆ ಸಂಬಂಧಪಟ್ಟದ್ದು, ರಾಜ್ಯದಲ್ಲಿ ಇವರು ಮಾಡಿದ್ದಾರೆ, ಅದನ್ನು ಒಪ್ಪಿಕೊಳ್ತೇವೆ. 2,500 ರೂಪಾಯಿ ಪರ್ ಕೆಜಿ ಕೊಟ್ಟಿದ್ದಾರೆ. ಆದ್ರೆ ಈ 14 ಖಾರೀಫ್ ಬೆಳೆಗೆ ಮುಂಗಾರು ಬೆಳೆಗೆ ಕೊಟ್ಟಂತ ಬೆಲೆ
ಏನು ಸಪೋರ್ಟ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ವಾಣಿಜ್ಯ ಬೆಲೆಗಳ ಬಗ್ಗೆ, ವಾಣಿಜ್ಯ ಬೆಳೆ ಏನು ಬರ್ತಾ ಇದೆ, ತೆಂಗು, ಬ್ಲಾಕ್ ಪೆಪರ್, ಡೈಮಂಡ್, ಇಂಥದಕ್ಕೆಲ್ಲ ಏನೇನು ಪ್ರೈಸ್ ಸಪೋರ್ಟ್ ಮಾಡಿದ್ದಾರೆ ಅಂತ ಅನ್ನೋದು ಕೂಡ ನಮ್ಮ ಎದುರು ಇದೆ. ಇನ್ನು ರಾಜ್ಯದ ಬಗ್ಗೆ ಮಾಹಿತಿ ತಗೊಂಡ್ರೆ, ಕರ್ನಾಟಕಕ್ಕೆ ಬಂದ 37,500 ಕೋಟಿ ದುಡ್ಡಿನಲ್ಲಿ 70% ನೇರವಾಗಿ ಬಂದ ಅನುದಾನಗಳು ರಾಜ್ಯ ಸರ್ಕಾರದ ಕಾರ್ಯಾಂಗದ ವೈಫಲ್ಯದಿಂದ ಜನರಿಗೆ ನೇರವಾಗಿ ತಲುಪದೆ ವಾಪಸ್ ಹೋಗಿದೆ ಸೆಂಟ್ರಲ್ ಗವರ್ಮೆಂಟ್ ಗೆ. ಇದನ್ನು ಯಾಕೆ ಇವರು ಮಾತಾಡ್ತಾ ಇಲ್ಲ? ಇದು ನಡೆದದ್ದು ಸಿದ್ದರಾಮಯ್ಯ ಅವರ. ದಯವಿಟ್ಟು ಕೃಷಿ ವಿಚಾರವಾಗಿ ಡೈವರ್ಟ್ ಆಗೋಬೇಡ. ನಾವು ಚರ್ಚೆ ಮಾಡ್ತಿದ್ದೀವಿ, ನಾವು ಮಾತಾಡ್ತಿರೋದು ಕುಮಾರಸ್ವಾಮಿಗೆ ಏನಾದರೂ ಈ ರೀತಿಯಾಗಿ ತೊಂದರೆ ಆಗಿದೆ ಅನ್ನೋದನ್ನ ಅವರಿಗೆ ಖಂಡಿತವಾಗಿ. ಇವತ್ತು ರಾಜ್ಯದ ಜಿಎಸ್ಟಿ ಬಂದಾಗ 33% ಬರ್ತಾ ಇದ್ದ ಅನುದಾನ ಇವತ್ತು 42% ಗೆ ಅನುದಾನಕ್ಕೆ ಬಂದಿದೆ. ಅದರಲ್ಲಿ ಈಗ ವಿಶೇಷವಾಗಿ ಕೇಂದ್ರ ಕೂಡ ಯಾವತ್ತು ಕೂಡ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಮಾಡಲಿಲ್ಲ. ಇವತ್ತು ಇವರು ಆಗ ಸೂರ್ಯ ಮುಕುಂದರಾಜ್ ಅವರು ಹೇಳ್ತಾ ಇದ್ರು, ಕಾವೇರಿ ನಿರ್ವಹಣಾ ಮಂಡಳಿಯಲ್ಲಿ ನಮಗೆ ಮೆಂಬರ್ಶಿಪ್ ಸಿಕ್ಕಿಲ್ಲ ಅಂತ. ಅಲ್ಲಿ ಸಿಕ್ಕಿದ ಮೆಂಬರ್ಶಿಪ್ ಅಲ್ಲಿ ಒಂದು ನೀರಾವರಿ ನಿಗಮದ ಏನು ಅಲ್ಲಿ ಐಎಎಸ್ ಆಫೀಸರ್ ಟಾಪ್ ಪೋಸ್ಟ್ ಅಲ್ಲಿ ಇದಾರೆ ಅವರು, ಮತ್ತೆ ಇದು ನಮ್ಮ ಕಾವೇರಿ ನಿಗಮದ MD ಇಬ್ಬರನ್ನು ಮೆಂಬರ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನು ಓಟಿಗೆ ಬರುವಾಗ ಕಂಪ್ಲೀಟ್ ಆಗಿ ನಮಗೆ ಡೈವರ್ಟ್ ಆಗುತ್ತೆ. ದಯವಿಟ್ಟು ಅದರ ಬಗ್ಗೆ ವಿಷಯ ಮಾತಾಡಿದಕ್ಕೆ ಉತ್ತರ ಕೊಡಬೇಕು. ಇವತ್ತು ಸರ್ವ ಪಕ್ಷ ಒಟ್ಟಿಗೆ ಸೇರಿ ನಮಗೆ ಈ ನಿಗಮ ಒಪ್ಪಿಗೆ ಇಲ್ಲ, ಪಕ್ಷಾತೀತವಾಗಿ ಸಂಸತ್ನಲ್ಲಿ ಹೋರಾಡ್ತೇವೆ ಅಂತ ಬಿಜೆಪಿಯವರ ಕೇಂದ್ರ ಸಚಿವರುಗಳೇ ಹೇಳಿದ್ದಾರೆ. ಇವತ್ತು ರಾಜ್ಯದ ಯಾವುದೇ ಜಲ್ವಂತ ಸಮಸ್ಯೆ ಬಂದಾಗ ಮುಖ್ಯಮಂತ್ರಿಗಳು ಯಾರೇ ಆಗಿರ್ಲಿ ಹೋದಾಗ ಕೇಂದ್ರ 100ಕ್ಕೆ 100 ಸ್ಪಂದಿಸಿ ಸ್ಪಂದಿಸುತ್ತದೆ. ಸೂರ್ಯ ಮುಕುಂದರಾಜ್ ಅವರೇ, ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಅಲ್ಲಿ ಕಣ್ಣೀರ್ ಹಾಕಿದಂತ ಸಂದರ್ಭದಲ್ಲಿ ಒಂದಿಷ್ಟು ಮಂದಿ ಹೇಳಿದ್ರು ಕಾಂಗ್ರೆಸ್ನವರು ಕಿರಿಕಿರಿ ಮಾಡ್ತಿದ್ದಾರೆ, ಸಿದ್ದರಾಮಯ್ಯನವರು ಮೇಲಿಂದ ಮೇಲೆ ಪತ್ರ ಬರೆಯೋದು, ಹಾಗೆ ಅದನ್ ಮಾಡಿ ಇದನ್ ಮಾಡಿ ಅಂತ ಹೇಳಿದ್ರು, ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು, ಪತ್ರ ಬರೀತಿದ್ದಾರೆ, ಈ ರೀತಿಯ ಕಿರಿಕಿರಿ ಮಾಡ್ತಿದ್ದಾರೆ ಅನ್ನೋದು ಹೇಳಿ. ಯಾವುದೇ ರೀತಿಯಾದಂತಹ ಆ ಅಭಿಪ್ರಾಯಗಳನ್ನ ಕುಮಾರಸ್ವಾಮಿ ಅವರು ಹೇಳಿಲ್ಲ. ಸಿದ್ದರಾಮಯ್ಯ ಅಲ್ಲ, ಫ್ಯಾಕ್ಟ್ ಆಗಿದೆಯಲ್ಲ ಸರ್, ನೀವು ಪತ್ರ ಬರೆಯೋಕೆ ನೀವು ವಿರೋಧ ಪಕ್ಷದವರ ಸದನದಲ್ಲೇ ಸ್ಪಷ್ಟಪಡಿಸಿದರೆ ನಾವು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇದೀವಿ, ಅವ್ರಿಗೂ ಕೆಲವು ಅಭಿಪ್ರಾಯಗಳು ಇರ್ತವೆ, ತಗೊಂಬೇಕಾಗತ್ತೆ, ನಾವು ಚರ್ಚೆ ಮಾಡ್ತೀವಿ, ನಮ್ಮ ವೈಯಕ್ತಿಕ ಅದು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಇಲ್ಲಿ ನೇರವಾಗಿ ಅವ್ರ ಸ್ಪಷ್ಟಪಡಿಸೋದ್ರ ಬರೆಯೋದ ಯೋಜನೆಗಳನ್ನ ಕಡಿತ ಮಾಡಬೇಡಿ ಅಂತ ಹೇಳಿ ಆ ರೀತಿ ಮಾತಾಡಬೇಕಾಗಿ ನಿಮ್ಮ ಸರ್ಕಾರದ ಜೊತೆಯಲ್ಲಿ. ಈಗ ಪತ್ರ ಬರೆದ್ರೆ ತಾನೇ ಅದಕ್ಕೊಂದು ಅಧಿಕೃತ ಮಾನ್ಯತೆ ಸಿಗೋದು. ಒಂದು ಸರ್ಕಾರದಲ್ಲಿ ಈಗ ಪತ್ರ ಬರೆದಿವ ನರೇಂದ್ರ ಮೋದಿ ಅವ್ರಿಗೆ ಹೋಗ್ಬಿಟ್ಟು ಅವರೆಲ್ಲ ಕೇಳಕ್ಕಾಗಲ್ಲ ನಮ್ಮ ರಾಜ್ಯದ ರೈತರು ಸಾಲ ಮನ್ನಾ ಮಾಡಿ ಅಂತ, ನಾವು ಹೋಗ್ಬಿಟ್ಟು ಒಂದು ಅಫಿಷಿಯಲ್ ಆಗಿ ಒಂದು ಪತ್ರ ಕೊಟ್ರೆ ಸರ್ಕಾರ ನಡೆಯೋದೇ ಹಾಗೆ ಸರ್ಕಾರ ಪ್ರಭಾವ ಪತ್ರ ಬರಿಬೇಕಾ? ಯಾಕೆ ಪತ್ರ ಬರೀಬಾರ್ದು? ಒಬ್ಬ ಶಾಸಕರು, ಒಬ್ಬ ಆಡಳಿತ ಪಕ್ಷದ ಶಾಸಕ ನನ್ನ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಕೊಡ್ತಾರೆ. ಆಡಳಿತ ಪಕ್ಷದಲ್ಲಿ ಒಬ್ಬ ಶಾಸಕನಾಗ್ಬಿಟ್ಟು ನಿನ್ ಪತ್ರ ಹೆಂಗಪ್ಪ ಬರದೆ ಅಂತ ಕೇಳಿದ್ರೆ ಅದಾಗಲ್ಲ. ಸೊ ಅದು ಕ್ಷೇತ್ರ ವಿಚಾರ ಬಿಡಿ ಸರ್, ಅಲ್ಲಿ ಹೇಳಿ ಅವರ ಬಾದಾಮಿ ವಿಚಾರದಲ್ಲಿ ಕಡಿತ ಮಾಡಬೇಡಿ. ಬಾದಾಮಿ ಕ್ಷೇತ್ರದ ನೀರಾವರಿ ವಿಚಾರ ಅನೇಕ ಪತ್ರಗಳನ್ನ ಬರೀತಾ ಇದ್ರು. ಸೊ ಒಂದು ಪತ್ರ ಬರೆಯುವಂತದ್ದು ಅದೇನು ಅಫೆನ್ಸಿವ್ ಅಲ್ಲ ಅದು. ಸೊ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಪ್ರಜಾತಾಂತ್ರಿಕ ನೆಲೆಯಲ್ಲಿ ಸಂವಿಧಾನ ಬದ್ಧವಾಗಿ ಮತ್ತು ಒಂದು ಲೆಜಿಸ್ಲೇಟಿವ್ ಬಾಡಿ ಏನಿರುತ್ತೆ ಅದ್ರ ಪ್ರಕಾರ ನಡೀತಾ ಇದೆ. ಸೊ ಸರ್ಕಾರದ ಆಡಳಿತ ಯಂತ್ರಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಮಾಡುವಂತ ಕೆಲಸನ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ, ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಸೊ ಒಂದು ಇಲ್ಲಿ ಸ್ಪಷ್ಟವಾಗಿದೆ, ಕುಮಾರಸ್ವಾಮಿ ಅವ್ರ ವಿರುದ್ಧ ನಡೀತಾ ಇರುವಂತಹ ಟೀಕೆಗಳು, ಕುಮಾರಸ್ವಾಮಿ ಅವ್ರ ವಿರುದ್ಧ ನಡೀತಾ ಇರುವಂತ ಅಪಪ್ರಚಾರಗಳು, ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿಂದ ಮಾಡ್ತಾ ಇರುವಂತ ಕಾಲ್ ಎಳೆದಾಟ, ಕುಮಾರಸ್ವಾಮಿ ಹೇಳ್ತಾರೆ ಒತ್ತಡ ಹಾಕೋದಕ್ಕೂ ಒಂದು ಲಿಮಿಟೇಷನ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಮಾಡಿದ್ ಸರಿ ಅಂತೀರಿ, ನಿಮ್ಮ ನಾಯಕರೇ ಕುಮಾರಸ್ವಾಮಿ ಪರವಾಗಿರ್ತಾರೆ, ಸಿದ್ದರಾಮಯ್ಯ ಹಾಗಾದ್ರೆ ಈ ರೀತಿ ಒತ್ತಡ ಹಾಕೋದು ಅದೇ ಕಾರಣದಿಂದ ಅವರು ಕಿರಿಕಿರಿಯಾಗಿ ತಮ್ಮ ನೋವನ್ನು ನಿನ್ನೆ ಮಾಡಿರುವಂತ ಭಾಷಣದಲ್ಲಿ ಅವರು ಇದನ್ನ ಪ್ರಸ್ತಾಪ ಮಾಡಿಲ್ಲ. ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರು ಇದನ್ನ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಏನು ಸಮನ್ವಯ ಸಮಿತಿ ಇದೆ, ಸಮನ್ವಯ ಸಮಿತಿನಲ್ಲಿ ನಾವು ಚರ್ಚೆ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಬಿದೋಯ್ತು, ಸಿದ್ದರಾಮಯ್ಯ ಅವರು ಇದ್ರಲ್ಲಿ ಕೂತಿದ್ದಂತ ಸಂದರ್ಭ, ಧರ್ಮಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರು ಭೇಟಿಗೆ ಹೋದಾಗ 12 ಜನ ಶಾಸಕರು ಬಿಜೆಪಿಗೆ ಹೋಗ್ಬಿಡ್ತಾರೆ, ಬಿಜೆಪಿಗೆ ಬೆಂಬಲ ಕೊಟ್ಬಿಡ್ತಾರೆ. ಸಿದ್ದರಾಮಯ್ಯ ಅವರು ಎಲ್ಲಿಂದ ಸಾಲ ಮನ್ನಾ ಮಾಡ್ತಾರೆ, ಸಾಲ ಮನ್ನಾ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಸುದ್ದಿಗಳನ್ನ ಸೃಷ್ಟಿ, ಕಪೋಲ ಕಲ್ಪಿತ ಸುದ್ದಿಗಳನ್ನ ಸೃಷ್ಟಿ ಮಾಡ್ತಂತ ಒಂದು ಕೆಲಸ ನಡೀತು. ಸೊ ಇವತ್ತು ಯಾವುದೇ ರೀತಿಯಾದಂತಹ ಇಲ್ಲಿ ಸಮ್ಮಿಶ್ರ ಸರ್ಕಾರ ಸಿದ್ದರಾಮಯ್ಯ ಅವ್ರ ನಡುವೆ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವ್ರ ನಡುವೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ ಅವರಿಗೆ ಅಲ್ಲಿ ಏನು ತೂಕ ಇಳಿಸ್ಕೊಳ್ಲಿಕ್ಕೆ ಹೋದ್ರು ಯಾರು ಸಿದ್ದರಾಮಯ್ಯನವರು, ಅಲ್ಲಿ ಆಕ್ಚುಲಿ ರಾಜಕೀಯ ತೂಕವನ್ನು ಸ್ವಲ್ಪ ಹೆಚ್ಚಿಸ್ಕೊಂಡ್ರೆ ಬಂದ್ರು.
ಅಲ್ಲಿ ಒಳಗಡೆ ಕೂತ್ಕೊಂಡು ಏನೇನು ಮಾಡಿದ್ದಾರೆ, ನನಗೆ ಬೇಕಾದ ಹಾಗೆ ವಿಡಿಯೋಗಳನ್ನು ಹೊರಗೆ ಬಿಟ್ಟಿದ್ದಾರೆ ಅನ್ನೋದು ಇವತ್ತು ಇಡೀ ನಾಡಿನ ಜನತೆಗೆ ಗೊತ್ತು. ಎರಡನೇದು, 2 ಕೆಜಿ ಅಕ್ಕಿ ಕಮ್ಮಿ ಮಾಡಿದ್ದಾರೆ ಏನು, ಅದನ್ನು ಪ್ರಶ್ನೆ ಮಾಡಿದ ಕೂಡಲೇ ಇಲ್ಲ 2,500 ಕೋಟಿ ನಮಗೆ ಅದನ್ನು ಉಳಿತಾಯ ಮಾಡಿ ಅಂದ್ರೆ ಇದೊಂದು. ಎರಡನೇದು, ವಿಶ್ವವಿದ್ಯಾನಿಲಯಗಳಲ್ಲಿ ಯಾರನ್ನು ನೇಮಕ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಅದನ್ನು ಚೇಂಜ್ ಮಾಡಬೇಡಿ ಅಂತ ಲೆಟರ್ ಬರೀತಾರೆ. ನಿನ್ನೆ ಇನ್ನೊಂದು IAS ಆಫೀಸರ್ ಅನ್ಸರ್ ಅದಕ್ಕೆ ಯುಟಿ ಆದ ಕಾದರ್ ಸರ್ ಹೇಳ್ತಾರೆ, ಇಲ್ಲ ಕಪಿಲ್ ಮೋಹನ್ ಅವರನ್ನು ನನ್ನ ಹತ್ರ ಕೇಳಿದ ಮಾಡ್ತೀರಿ. ಅಂದ್ರೆ ಈ ಹಸ್ತಕ್ಷೇಪವನ್ನು ಏನು ಮಾಡ್ತಾ ಇದ್ದಾರೆ, ಅದರಿಂದ ಹಸ್ತಕ್ಷೇಪ JDS ನ ಯಾರು ಇವರಿಗೆ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ. ಇದು ಓಪನ್ ಆಗಿ ಇಷ್ಟು ಜನರ ಮುಂದೆ ಬರ್ತಾ ಇರುವಾಗ ಹಿಂದ್ಗಡೆ ಏನೆಲ್ಲ ನಡೀತಾ ಇರ್ಬೋದು ಅನ್ನೋದು ಜನರು ತಿಳ್ಕೊಳ್ಬೇಕು. ಈ ಸಮನ್ವಯ ಸಮಿತಿಯ ಆಟ ಕುಂಟು ಲೆಕ್ಕಕ್ಕಿಲ್ಲ ಆಗಿದೆ, ಅಲ್ಲಿ ಏನು ನೋಡಿದ್ರು ಇದನ್ನು ಯಾರು ಕೇಳ್ತಾರೆ. ನಾವು ಕಾಂಗ್ರೆಸ್ ನನ್ನ ದೂರ್ಲಿಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ ಪಕ್ಷವನ್ನ ದೂರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅವ್ರ ಮಾತಿನ ಅರ್ಥ ಏನಾಗತ್ತೆ? ಮರ್ಮ ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳಬೇಕಾಗತ್ತೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಜನಪರ ಯೋಜನೆ ಅವ್ರದ್ದು ಏನೇನಿದೆ ಅವ್ರದ್ದೆಲ್ಲ ಜನಪರ ಯೋಜನೆನೆ, ಅವ್ರು ಏನ್ ಕಮಿಟ್ಮೆಂಟ್ ಕೊಟ್ಟಿದ್ರು ಅದನ್ನ ಅವರು ಫುಲ್ಫಿಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮೀಡಿಯಾದಲ್ಲಿ BJP ಅವರು ಅಪಪ್ರಚಾರ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡೋದು ಮಾಡ್ತಾ ಇದ್ದಾರೆ. ಇದೇ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಫಾರ್ಮ್ ಲೋನ್, ಫಾರ್ಮ್ ಇನ್ಕಮ್ ಏನಿದೆ, ಫಾರ್ಮ್ ಇನ್ಕಮ್ ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತಾ? ಸ್ವಾಮಿನಾಥನ್ ಆಯೋಗದ ಇದೆಯದಲ್ಲ, ಮಿನಿಮಮ್ ಸೆಲ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಬೆಳೆಗಳಿಗೆ, ಸ್ವಾಮಿನಾಥನ್ ಆಯೋಗದ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ಎಲ್ಲಾ ರೈತರು ಮುಖಂಡರುಗಳು ಡಿಮ್ಯಾಂಡ್ ಮಾಡ್ತಾ ಇರೋದು ಸ್ವಾಮಿನಾಥನ್ ಆಯೋಗದ ಇಂಪ್ಲಿಮೆಂಟ್ ಮಾಡಿ ಅಂತ. ಫಾರ್ಮ್ ಲೋನ್ ಫಾರ್ಮ್ ಇನ್ಕಮ್ ಡಬಲ್ ಆಗಿಲ್ಲ, ಇದಕ್ಕಿನ್ನ ಬಿದ್ದೋಗಿದೆ. ಆಮೇಲೆ ಭ್ರಷ್ಟಾಚಾರದಲ್ಲಿ ಎಷ್ಟು ಮುಂದೆ ಹೋಗಿದೆ ಅಂತಂದ್ರೆ, IAT IIM ಇದಾವೆ ಇವತ್ತು, IOE ಎಕ್ಸಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಸಾವಿರ ಕೋಟಿ ಜಿಯೋ ಇನ್ಸ್ಟಿಟ್ಯೂಟ್ ಕೊಡ್ತಾರೆ. ಅದ್ರ ಬಿಲ್ಡಿಂಗ್ ಇಲ್ಲ, ಅವ್ರ ಕಾಂಪಿಟೆನ್ಸ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ತಗೊಂಡೋಗಿ ಆಮೇಲೆ 2.5 lakh crores 15 ಬಿಸ್ನೆಸ್ ಮೆನ್ ಲೋನ್ ಫಾರ್ಮ್ ವೇವ್ ಮಾಡ್ತಾರೆ, ಫಾರ್ಮರ್ ಲೋನ್ ವೇವ್ ಮಾಡಕ್ಕೆ ಅವ್ರಿಗೆ. ದಯವಿಟ್ಟು ಓಕೆ, ಮಂಜುನಾಥ್ ಕನ್ಯಾಡಿ ಅವರೇ, ಕೊನೆಯದಾಗಿ ಒನ್ ವರ್ಡ್ ಅಲ್ಲಿ ಚುಟುಕಾಗಿ. ಈಗ ಕೈಲಾಗದವನು ಮೈ ಪರ್ಚಿಕೊಂಡ ಹಾಗೆ ಇದು ಕೈಲಿ. ಈಗ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ನವರು ಅವರಿಗೆ ಅಧಿಕಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಅವರದ್ದು ಏನು ಈಶ್ವರ ಖಂಡ್ರೆ ಅವರು ಹೇಳಿದ್ದಾರೆ ಕಾರ್ಯಾಧ್ಯಕ್ಷರು, ಇಲ್ಲ ಇದು ಕಾಂಗ್ರೆಸ್ಗೆ ನಮಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ. ಇವರದ್ದು ಏನಾದ್ರು ಇದು ತಂತ್ರ ಇರ್ಬೋದು, ಇವತ್ತು ಭಾವನಾತ್ಮಕವಾಗಿ ಅಲ್ಲಿ ಹತ್ತಿರ್ಬೋದು, ಅಂದ್ರೆ ಜನರಿಗೆ ನನ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿರ್ಬೋದು. ದಯವಿಟ್ಟು ನಮ್ಮ ರಾಜ್ಯದ ಜನತೆ ಮುಂದೆ ನಿಮ್ಮ ನಾಟಕಗಳು ಬೇಡ. ನೀವು ಏನಾದ್ರೆ ಕಳೆದ 4 ವರ್ಷದಿಂದ ಕೇಂದ್ರ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು, ಕಪ್ಪು ಹಣ ವಾಪಸ್ ತಂದಿಲ್ಲ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾನೆ ಇದೆ, ದವಸ ಧಾನ್ಯದ ಬೆಲೆ ಏರಿಕೆ ಆಗ್ತಾ ಇದೆ, ಇದು ಯಾವ್ದನ್ನು ಕೂಡ ಟೀಕೆ ಮಾಡದೆ ಕೇವಲ ರೈತರಿಗೋಸ್ಕರ ಮಾಡಿರುವಂತ 1 ರೂಪಾಯಿ ಬೆಲೆ ಏರಿಕೆನ ಟೀಕೆ ಮಾಡ್ತಾ ಇದಾರೆ. ಕುಮಾರಸ್ವಾಮಿ ಅವರ ಸರ್ಕಾರ ಸಮ್ಮಿಶ್ರ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾ ಇದಾರೆ, ತಪ್ಪು ಅಭಿಪ್ರಾಯವನ್ನ ಸೃಷ್ಟಿ ಮಾಡ್ತಾ ಇದಾರೆ, ಇದೆಲ್ಲವನ್ನ ಕುಮಾರಸ್ವಾಮಿ ಕಣ್ಸಿದ್ದಾರೆ. ಕಾಂಗ್ರೆಸ್ ಯಾವತ್ತಿದ್ರು ಕುಮಾರಸ್ವಾಮಿ ಅವ್ರ ಜೊತೆಗಿರುತ್ತೆ, ಈ ಸಮ್ಮಿಶ್ರ ಸರ್ಕಾರ ಪೂರ್ಣಾವಧಿಗೊಳಿಸುತ್ತೆ ಮತ್ತೆ ಜನಪರವಾದಂತ ಆಡಳಿತ. ಓಕೆ, ಧನ್ಯವಾದಗಳು. 3 ಜನರಿಗೂ ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ರೆ. ಹೌದು, ಖಂಡಿತವಾಗಿ ಅವ್ರು ಹೇಳ್ತಾ ಇದ್ರು, ಡಿಫೈನ್ ಮಾಡ್ಕೊಳ್ತಾ ಇದ್ರು, ಎಲ್ಲೂ ಕೂಡ ಕಾಂಗ್ರೆಸ್ ಹಾಗೆ JDS ನಲ್ಲಿ ಭಿನ್ನಮತ ಇಲ್ಲ ಅನ್ನೋದು. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತೆ ಅನ್ನೋದನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬೆಂಕಿ ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ಎಷ್ಟು ಮಟ್ಟಿಗೆ ಬಿಸಿ ಮುಟ್ಟಿಸುತ್ತೆ, ಇದರಿಂದ ಎಷ್ಟು ಮಟ್ಟಿಗೆ ಬದಲಾವಣೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ X ಕನ್ನಡ ಸುದ್ದಿ ಗದ್ದಲವಲ್ಲ.